ದೇವ್ರು ನಿಮ್ಮ ಕೈ ಬಿಡ್ಕೊಂಡಿದೆ, ಇಷ್ಟಕ್ಕೆ ಜೀವನ ಲಾಸ್ಟ್ ಮಾಡಿಬಿಡು ದಯವಿಟ್ಟು, ಇದನ್ನ ಮೇಲೆ ನಾವು ನೋಡೋಕ್ಕೆ ಆಗಲ್ಲ. ಇನ್ನು ನೀನು ವೆಂಟಿಲೇಟರ್ ಹಾಕಿ ಅಂತ ಹೇಳಿ ದಿಸ್ಕೊಳ್ಳಲು ಕೊನೆ ದಿವಸಗಳು ನಮ್ಮ ಅಮ್ಮ ಪೂಜೆ ಮಾಡಿಸಿದ್ದಾರೆ, ಅಲ್ಲೂ ಒಂದಷ್ಟು ಬಂದಿದ್ದು ಉಳಿಯಲ್ಲ ಅಂತ. ನಂದು ತಪ್ಪು ಅನ್ನೋದು ಬರಬಾರ್ದು ಎಲ್ಲೂ. ಫಸ್ಟ್ ಆಫ್ ಆಲ್ ಈ ಫ್ಯಾಮಿಲಿ ಡ್ರಾಮಾಗಳು ನೋಡಿರ್ತೀರಾ ನೀವು ಮುಂಚೆನೆ, ನೀವು ನಮ್ಗೆ ಹೇಳಲೇ ಇಲ್ಲ. ಇವತ್ತಿಗೂ ನನ್ನ ಫ್ಯಾಮಿಲಿನ ಯಾರನ್ನೂ ನಂಬಲ್ಲ ನಾನು, ನನ್ನ ಮನೇಲಿ ಕಿಂಗು, ನನ್ನ ಮನೇಲಿ ನಾನು ರಾಜ. ಕಚಡ ಫ್ಯಾಮಿಲಿನೇ ಕಚಡ ಫ್ಯಾಮಿಲಿ ಅಷ್ಟೇ, ನಾನು ಹೇಳೋದು ಓಪನ್. ಅವರಿಂದ ಒಂದಷ್ಟು ಜನ ಸಹಾಯ ಪಡ್ಕೊಂಡಿರ್ತಾರೆ ಕೇಳಿ, ಕೊಡಬೇಕಾಗಿರೋರು ಇರ್ತಾರೆ, ಕೊಡಕ್ಕೆ ಬರಲ್ಲ. ರಕ್ಷಕ್ ಅಂತ ಹೇಳ್ತಿದ್ದವರೆಲ್ಲ, ಬ್ರದರ್ ಯಾವುದೋ ನಿಮ್ದು ದುಡ್ಡೇ ಇಲ್ಲ ನಮ್ಮ ಹತ್ರ, ನೀನು ಕೊಟ್ಟರು ನಾನು ಇಟ್ಕೊಳ್ಳಲ್ಲ, ಸುಮ್ಮನೆ ಟೈಮ್ ಪಾಸ್ ಫ್ರೆಂಡ್ಶಿಪ್ ಇಟ್ಕೊಬಾರ್ದು. ನಮ್ಮ ಅಪ್ಪಂಗೆ ಅದನ್ನೇ ಯಾವಾಗಲೂ ಹೋದಾಗ ಹೇಳೇ ಹೇಳ್ತಾ ಇರ್ತೀನಿ, ನಿನ್ನ ಫ್ರೆಂಡ್ಸ್ ತುಂಬ ಒಳ್ಳೆಯವರು, ತುಂಬ ಸಾಚ. ವಾಚನ ನಾನು ಹಾಕಿದ್ದೀನಿ, ನನ್ನ ಮುಳ್ಳು ಹಿಂಗೆ ಬರಲೇಬೇಕು, ನನ್ನ ಟೈಮ್ ಅನ್ನೋದು ಹಿಂಗೆ ಬರಲೇಬೇಕು. ನಿಜವಾಗ ಇದೆಲ್ಲ ಮನಸ್ಸಿಗೆ ತುಂಬ ನೋವಾಗಿರೋದು. ನೋಡ್ಕೊಂಡು ಒಬ್ರನ್ನ ಆಡ್ಕೊಂಬಿಡ್ರಿ ದಯವಿಟ್ಟು, ನಿಮ್ದು ಟೈಮ್ ಬಂದೇ ಬರ್ತದೆ, ಅವತ್ತು ನಾನು ಬುಗುರಿ ಆಡಿಸ್ತೀನಿ. ನಾವು ನೆಕ್ಸ್ಟ್ ಟೈಮಿಂದ ನೆಕ್ಸ್ಟ್ ಯಾವುದಾದ್ರು ರಕ್ಷಕ್ ಇಂಟರ್ವ್ಯೂ ಮಾಡಿದ್ರೆ ರಕ್ಷಕ್ ಬುಲೆಟ್ ಅಂತ ನನಗೆ ಕರೆಯಲ್ಲ, ಇನ್ನು ನೇರು ಮರಿ ಬುಲೆಟ್ ಅಂತಲೇ ಕರಿತೀನಿ. ಮಾತು ಹಂಗೆ ಇದೆ, ಬುಲೆಟ್ ಥರನೇ ಹೇಳೋದು, ಅದೇ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲ. ಓಕೆ, ಇನ್ನು 2026 ತಾರೀಕು ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್, ಸೂತಕ ಆಗುತ್ತೆ ಕನ್ನಡ ಇಂಡಸ್ಟ್ರಿಗೆ. ಬುಲೆಟ್ ಪ್ರಕಾಶ್ ಇಲ್ಲ, ಪೊಲಿಟಿಕ್ಸ್ ಆಗಿರ್ಬೋದು, ಕನ್ನಡ ಚಿತ್ರ ಆಗಿರ್ಬೋದು, ತುಂಬಾ ನೋವು ಪಟ್ಕೊಳುತ್ತೆ. ಅದು ಸಾಧು ಸರ್ ಒಂದು ಮಾತಲ್ಲೇ ಗೊತ್ತಾಗುತ್ತೆ ಅವ್ರು ಹೇಗೆ ಮಾತಾಡಿದ್ರು. ರಂಗಣ್ಣ ರಘು ಆಗಿರ್ಬೋದು, ಅವರು ತುಂಬ ನೊಂದ್ಕೊಂಡೇ ಮಾತಾಡ್ತಾರೆ. ನಿಜಕ್ಕೂ ಎಲ್ಲೋ ತೂಕ ಕಡಿಮೆ ಮಾಡಿಕೊಂಡಿದ್ದಕ್ಕೆ ಬುಲೆಟ್ ಪ್ರಕಾಶ್ ಅವ್ರು ಸಾವಾಯ್ತಾ ಅನ್ನೋದು ಒಂದು ಮಾತಿದೆ, ಅದಕ್ಕೆ ನಿಮ್ಮಿಂದನೇ ಕ್ಲಾರಿಟಿ ಸಿಕ್ಕಲಿ ಅನ್ನೋದು ನಮಗೆ. ಇಲ್ಲ, ಬುಲೆಟ್ ಪ್ರಕಾಶ್ ಅವರೇ ಕೇಳಿದ್ದ ನಾನು ಸಣ್ಣ ಆಗಬೇಕು ಅಂತಾನ, ಅಥವಾ ಮನೆಯವರ ಒತ್ತಾಯಕ್ಕೆ ಸಣ್ಣ ಆಗಿದ್ದ, ಅಥವಾ ಕನ್ನಡ ಇಂಡಸ್ಟ್ರಿ ಫೋರ್ಸ್ ಮಾಡಿದ್ದ ಸಣ್ಣ ಆಗೋದಕ್ಕೆ ಬುಲೆಟ್ ಪ್ರಕಾಶ್ನ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಟ್ಟರೆ ಒಳ್ಳೇದು. ಅಂದರೆ 2013-14 ಬ್ಯಾರಟ್ರಿಕ್ ಸರ್ಜರಿ ನಾನು ಮಾಡಿಸ್ಬೇಕಿತ್ತು, ನಾವು ಬೇಡ. ಯಾವ ಕಾರಣಕ್ಕೆ ಅದು ಮಾಡಿಸ್ಬೇಕು ಅಂದ್ರೆ, ಸಣ್ಣ ಆಗಕ್ಕೆ ಅಂದ್ರೆ ಮನೆಯವರು ಡಿಸೈಡ್ ಮಾಡಿದ್ದಲ್ಲ, ಅಪ್ಪ ಡಿಸೈಡ್ ಮಾಡಿದ್ದು, ಅಪ್ಪ ಡಿಸೈಡ್ ಮಾಡಿ ನಾವು ಬೇಡ ಅಂತ. ಒಂದಷ್ಟು ಇವತ್ತು ಇಂಡಸ್ಟ್ರಿ ಒಂದಷ್ಟು ಜನ ಮಾಡಿಸ್ಕೊಂಡು ಬಂದಿರೋದು ಇದೆ, ಅವ್ರಿಗೇನಾಗಿದೆ ಏರುಪೇರುಗಳು ಅನ್ನೋದು ಗೊತ್ತಿದೆ ನಮ್ಗೆ ಇವತ್ತು. ಓಕೆ, ಅಂದ್ರೆ ನೀವು ಮಾಡ್ಸಕ್ ಮುಂಚೆ ಯು ನೋ ಅಬೌಟ್ ದ ಥಿಂಗ್. ಯಾ, ಅದು ನಮಗೆ ಅದು ಕ್ಲಾರಿಟಿ ಇದೆ ನಮಗೆ, ಅದು ಏನಾಗುತ್ತೆ ಎತ್ತ, ನೆಕ್ಸ್ಟ್ ಏನು ಪ್ರೊಸೀಜರ್ಸ್, ಏನೇನು ಹಿಂಗೆ ಹಿಂಗೆ ಇರ್ಬೇಕು ನಾವು ಅನ್ನೋದು. 2013-14 ನಾವು ಮಾಡಿಸ್ಬೇಕಿತ್ತು. ನಾವು ಅಮ್ಮ ಹಿಡ್ಕೊಂಡು ಬೇಡ, ದಪ್ಪ ಇರೋವಾಗಲೇ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ, ಯಾಕೆಂದರೆ ಗುಂಡಾಗಿ ದಪ್ಪಕ್ಕಿದ್ರೇ ಬುಲೆಟ್ ಪ್ರಕಾಶ್ ಅಂತ ಹಿಡಿಯೋದು, ಇವತ್ತು ಜನ ನಿನ್ನ ಹಂಗೆ ಪ್ರೀತಿಸಿರೋದು ಬೇಡ ಅಂತ ಅಂದ್ಕೊಂಡು ನಮ್ಮ ಅಮ್ಮ ಸ್ವಲ್ಪ ಮುಂದಕ್ಕೆ ತಡ್ಕೊಂಬಂದರು. 15-16 ಹಿಂಗೆ ಬಂತು. 17 ಸಡನ್ನಾಗಿ ಏನು ಅನಿಸ್ತೋ ಗೊತ್ತಿಲ್ಲ ಅಪ್ಪನಿಗೆ, ನಾನು ಮಾಡಿಸೇ ಮಾಡಿಸ್ತೀನಿ ಏನಾದರೂ ಆಗಬಾರ್ಲಿ ಅದು ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಅಪ್ಪ ಫಸ್ಟ್ ಡೇ ಇದಕ್ಕೋಸ್ಕರನೇ ಹಾಸ್ಪಿಟ್ಲಿಗೆ ಹೋಗಿದ್ದು. ನಾನು ಮೇ ಬಿ ಅವಾಗ ಟೆಂತ್ ಎಕ್ಸಾಮ್ ಬರೆದಿದ್ದೆ ನಾನು ಅವಾಗ. ಅವಾಗ 107 ನಾನು ಅಪ್ಪ ಜೊತೆಗೆ ಇದ್ವಿ, 107 ಹಾಸ್ಪಿಟ್ಲಲ್ಲೇ, ತುಲೀಪ್ಸನ್ ಹಾಸ್ಪಿಟಲ್ಲು. ಅಲ್ಲಿ ನಾವು ಸುಮ್ಮನೆ ಏನು ಚೆಕಪ್ಗಂತ ಹೋಗ್ತೀವಿ, ಹಿಂಗೆ ಹೆಂಗಿರುತ್ತೆ ಪ್ರೊಸೀಜರ್ ಏನಾಗುತ್ತೆ ಹಿಂಗಿರಬೇಕು ತಿಳ್ಕೊಡೋಕೆ ಹೋಗ್ತೀವಿ. ಅಲ್ಲಿ ನಮ್ಮ ತಂದೆಯವ್ರ ಫ್ರೆಂಡ್ ಏನು ಮಾಡಿಬಿಡ್ತಾರೆ, ಎಂಥದ್ದು ಬೇಡ, ನೀನು ಆಚೆ ಹೋದರೆ ನಿನ್ನ ಕಿಲ್ಲಾಡಿ ನನ್ನ ಮಗ ಕೈ ಸಿಗಲ್ಲ, ನೀನು ಅಡ್ಮಿಟ್ ಆಗಲೇಬೇಕು ಅನ್ನೋದು ಅಡ್ಮಿಟ್ ಮಾಡಿಸ್ಬಿಡ್ತಾರೆ ಅಲ್ಲಿ. ಓಕೆ, 107 ಅನ್ಎಕ್ಸ್ಪೆಕ್ಟೆಡ್ ಅದು. ಫೈನ್, ನಾವು ಸುಮ್ಮನೆ ಒಂದು 2 ಬಟ್ಟೆ ತೊಗೊಂಡು ಹೋಗಿರ್ತೀವಿ ಅಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳಕ್ಕೆ. ಆಮೇಲೆ ನಾವು ತಿರ್ಗಾ ಅಡ್ಮಿಟ್ ಆಗಲೇಬೇಕಿತ್ತು, ಅಡ್ಮಿಟ್ ಆದ್ವಿ. ಒಂದಷ್ಟು ದಿನ ಪ್ರೊಸೀಜರ್ಸ್ಗಳು ಸ್ಟಾರ್ಟ್ ಮಾಡಿದ್ರು ನಾರ್ಮಲಾಗಿ. ಅಪ್ಪನಿಗೆ ಅವಾಗ ಐ ಬಿಡು ಇಷ್ಟೇ ತಾನೇ ನಾರ್ಮಲ್ ಆಗಿದೆ, ಏನಿಲ್ಲ, ಎಲ್ಲದಕ್ಕೂ ತಿನ್ನಕ್ಕೆ ಬಿಟ್ಟಿದ್ದಾರೆ, ಎಲ್ಲ ಮಜಾ ಮಾಡಕ್ಕೆ ಬಿಟ್ಟಿದ್ದಾರೆ, ಏನು ತೊಂದರೆ ಇಲ್ಲ ಅಂದ್ಕೊಂಡು ಓ ಸರಿ ಮಾಡಿಸ್ಕೊತೀನಿ ಅಂತ ನಮ್ಮ ಅಪ್ಪನೂ ರೆಡಿ ಆಗಿಬಿಟ್ರು. ಹೋಗ್ತಾ ಹೋಗ್ತಾ 1 2 ಆಯಿತು, ಒಂದಷ್ಟು ಬ್ರೇಕ್ ಹಾಕಕ್ಕೆ ಸ್ಟಾರ್ಟ್ ಮಾಡೋದು ಅವರು. ನೀವು ಸ್ಮೋಕ್ ಮಾಡೋಂಗಿಲ್ಲ, ಡ್ರಿಂಕ್ಸ್ ಮಾಡೋಂಗಿಲ್ಲ, ನಾನ್ ವೆಜ್ ತಿನ್ನೋಂಗಿಲ್ಲ, ಮಸಾಲೆ ಐಟಮ್ಸ್ ತಿನ್ನೋಂಗಿಲ್ಲ, ಅದು ಇದು ಎಲ್ಲ ಅಂದ್ಬಿಟ್ಟು ಅಲ್ಲಿ ನಮ್ಮ ಅಪ್ಪನಿಗೆ ಒಂದು ಸ್ಪಾರ್ಕ್ ಹೊಡಿತು ತಲೆಗೆ. ಓ ಇದು ಮಾಡಿಸ್ಕೊಂಡ್ರೆ ನನಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅನ್ಕೊಂಡು. 2 ಇದೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ದುಡ್ಡು ವೇಸ್ಟ್, ನೀರಲ್ಲಿ ಹೋಮ ಮಾಡ್ದಂಗೆ ದುಡ್ಡನ್ನ ಮಾಡಿಸ್ಕೊಂಡ್ಲೇಬೇಕು, ಮಸ್ಟ್ ಅಂಡ್ ಶುಡ್ಡು. 8 ಖರ್ಚಾಗುತ್ತೆ, 8 ಸರಿ ಅಂದ್ಬಿಟ್ಟು ನಮ್ಮಪ್ಪ ರೆಡಿ ಅಂದ್ಬಿಟ್ಟು ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ನಮ್ಗೇನು ಆ ವೇರಿಯೇಷನ್ ಅನಿಸಿಲ್ಲ, ಏ ಮೇ ಬಿ ಸಣ್ಣ ಆಗ್ತಲ್ಲ, ಹಿಂಗೆ ಇದ್ದಾರೆ, ನಾರ್ಮಲಾಗೇ ಇದ್ದಾರೆ ಅಂತ. ಹೋಗ್ತಾ 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 ಹೆಂಗೆ ಅನಿಸ್ಬಿಡ್ತು ಅಂತ ಹೇಳಿದ್ರೆ, ಇವರೇ ನಮ್ಮ ಅಪ್ಪನ, ಇದು ಜನಕ್ಕೆ ಬೇಕಾಗಿದ್ದು ಬುಲೆಟ್ ಪ್ರಕಾಶ, ಆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಮುಖ ಎಲ್ಲ ಫುಲ್ ಹೇಳ್ಕೊಳಕಾಯಿತು, ಇಲ್ಲೆಲ್ಲ ವೈನ್ಸ್ಗಳೆಲ್ಲ ಸ್ಟಾರ್ಟ್ ಆಯಿತು ಕಾಣೋಕ್ಕೆ. ಜಾಂಡೀಸ್ ಬಂತು, ತಿರ್ಗಾ ಅಟ್ಯಾಕ್ ಆಯಿತು ಸಡನ್ನಾಗಿ. ಬಯೋಟಿಕ್ ಸರ್ಜರಿ ಮಾಡಿಸಿದ್ರೆ ಜಾಂಡೀಸ್ ಅಟ್ಯಾಕ್ ಆಯಿತು. 2, 3, 4, 6, 7 ಹೋದ್ರೆ ಮನುಷ್ಯ ಔಟು, ಬದುಕೋದೇ ಇಲ್ಲ. ಡಾಕ್ಟ್ರ್ ಹೇಳಿದ್ದು ಹಿಂಗೆ ಹೇಳಿ ಡಾಕ್ಟ್ರು, ಅಂದರೆ ಅವರು ಸ್ವಲ್ಪ ಹಂಗೆ ಮಾಸ್ ಆಗಿದ್ರು. 6, 7 ಹೋದರೆ ಬುಲೆಟ್ ಔಟು, ಮನುಷ್ಯ ಇರೋದೇ ಇಲ್ಲ. ನೀನು 17 ಬಂದಿದ್ಯಾ, ದೇವ್ರೇನೋ
ದೇ ಅಷ್ಟೇ, ನೀನು ಕೈ ಮುಗಿದಿರೋದ್ಯಾರು ಇವತ್ತು ಕಾಪಾಡಿದ್ದೆ, ಇಲ್ಲಿ ಕೂತ್ಕೊಂಡಿದ್ಯಾ, ಇಷ್ಟರಲ್ಲಿ ನೀನು ಇರ್ತಾನೇ ಇರಲಿಲ್ಲ. ಮನೆಯವರೆಲ್ಲ ಕರೆಸಿದ್ರು, 17ಕ್ಕೆ ಹೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಲಾಸ್ಟ್ ಹಿಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಅಪ್ಪ ಒಂದು ಅಷ್ಟು ಐಟಮ್ಗಳು ಚೆನ್ನಾಗಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಟನ್ನು, ಕೈಮಾ, ಉಪ್ಪಿನಕಾಯಿ, ಬಿರಿಯಾನಿ. ಟ್ರೀಟ್ಮೆಂಟಲ್ಲಿ ಇದ್ದಾಗಲೇ, ಟ್ರೀಟ್ಮೆಂಟಲ್ಲಿದ್ದಾಗ ಹಾಸ್ಪಿಟ್ಲಲ್ಲೇ ಅಲ್ಲಿ ಅವಾಸ್ ಹಾಕೋರು ವಾಚ್ಮ್ಯಾನ್ಗೇನೆ, ಏನೇ ತಂದ್ರು ನಮ್ಮ ಹುಡುಗರು ಬಿಡ್ಬೇಕು ಫಸ್ಟ್ ಒಳಗಡೆ, ಜಾಸ್ತಿ ಎಲ್ಲ ಮಾಡಿದ್ರೆ ನಾನೇ ಬರ್ತೀನಿ ಅಲ್ಲಿ ಅಂತ ಹೇಳೋರು. ಎಲ್ಲ ಪಾಪ ಅವರು ನಮ್ಮನ್ನ ನಮ್ಮನ್ನೆಲ್ಲ ಭಯ ಎಲ್ಲ ಪಟ್ಕೊಂಡು ಒಳಗಡೆ ಬಿಟ್ಟು ಎಲ್ಲ ತಿನ್ನೋರು ಪದೇ ಪದೇ. ನಮ್ಮ ಅಪ್ಪ ಹಿಡ್ಕೊಂಡು ಚೆಕ್ ಮಾಡ್ರಿ ಇವಾಗ ನೋಡೋಣ ಏನಾಗುತ್ತೆ, ಏನು 20 ಹೋಗಿರ್ತದ 25 ಹೋಗಿರುತ್ತಾ ಅಂದ್ಬಿಟ್ಟು ಚೆಕ್ ಮಾಡಿದ್ರೆ 4ಕ್ಕೆ ಬಂದಿತ್ತು ಸರ್ ಪಾಯಿಂಟ್. 4ಕ್ಕೆ 17 ಇದ್ದಿದ್ದು ಇವೆಲ್ಲ ತಿಂದಾದ್ಮೇಲೆ 4ಕ್ಕೆ ಬಂತು. ತಿರುಗಾ ಅದಾದಮೇಲೆ ಒಂದು ವಾರ ಅಡ್ಮಿಟ್ ಆಗಿ ಇನ್ನೊಂದು ಕಂಟಿನ್ಯೂ ಆಗಿಬಿಡಲಿ ಇದು ಅಂದ್ಬಿಟ್ಟು 2.5-3 ಬಂದು ನಿಂತ್ಕೊಂಡು ಜಾಂಡಿಸು. ಇನ್ ನಾರ್ಮಲ್ ಮನುಷ್ಯನ್ ಪ್ರತಿ ಮನುಷ್ಯನಿಗೂ ಅದು ಇರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಡಿಸ್ಚಾರ್ಜ್ ಮಾಡು. ಡಿಸ್ಚಾರ್ಜ್ ಮಾಡಿದ ಫೋಟೋ ಇವತ್ತಿಗೂ ಒಂದಿದೆ ಅಂತ ಅಂದ್ಕೊತೀನಿ. ಸತ್ಯವಾಗಲೂ ಇದು ನಾನು ನೋಡಿದ ಪ್ರಕಾಶ್ ಸರ ಅಂತ ನಿಮಗೆ ಅನಿಸುತ್ತೆ, ಅದು ನಾನು ಹೇಳಿದ್ರೆ ಅದು ನಿಮಗೆ ಅನಿಸ್ಬಿಡುತ್ತೆ ಇದು ಬುಲೆಟ್ ಸರ ನಿಜವಾಗ್ಲೂ ನಾನು ನೋಡಿದ್ದಂಥದ್ದು. ಫುಲ್ ಎಳ್ಕೊಂಬಿಟ್ಟಿದೆ, ಕಣ್ಣೆಲ್ಲ ಒಳಗಡೆ ಹೋಗ್ಬಿಟ್ಟಿದೆ, ಸಣ್ಣಕ್ಕಾಗ್ಬಿಟ್ಟಿದ್ದಾರೆ, ಒಂಥರ ಬೇರೆ ವಿಚಿತ್ರವಾಗಿದ್ದಾರೆ. ನನಗೆ ಅದು ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅದು ಆ ಥರ ಇದ್ದಾರೆ. ಇದೆಲ್ಲ ಅಂದರೆ ಮೇಯ್ನು ನಾನು ಯಾರಿಗೂ ಮಾಡಿಸ್ಕೊಂಬಿಡಿ ಅಂತ ಹೇಳೋಕೆ ಹೋಗಲ್ಲ, ಯಾಕಂದರೆ ನಾನು ಸಾಚ ಅಲ್ಲ, ನಾನೇನು ದೊಡ್ಡ ಮನುಷ್ಯನೂ ಅಲ್ಲ ಹೇಳೋಕ್ಕೆ ನೀವು ಮಾಡಿಸ್ಕೊಂಬಿಡಿ ಅಂತ. ಅದಕ್ಕೆ ಮಾಡಿಸ್ಕೊಳೋಕ್ಕಿಂತ ಮುಂಚೆ ಒಂದು 10 ಸಲ ಯೋಚನೆ ಮಾಡಿ ದಯವಿಟ್ಟು, ಪ್ರತಿಯೊಬ್ಬರಿಗೂ ಕೈ ಮುಗಿಸ್ಕೊ ಹೇಳ್ಕೊಂಬಿಡ್ತೀನಿ. ಬೇಕಾದ್ರೆ ನೀವು ಮಾಡಿಸ್ಕೊಂಡಾದ್ಮೇಲೆ ತುಂಬ ಡಯಟಾಗಿರ್ಬೇಕು, ತುಂಬ ಡಯಟಲ್ಲಿರಬೇಕು. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾನೇ ಅಂತ ಅಂದ್ಕೊಂಡೋದ್ರೆ ಮುಗಿದೋಯ್ತು, ಕತೆನೇ ಮುಗೀತು ಅಂತ. ಅಂದರೆ ಹೆಲ್ತ್ ಯಾವನ್ನು ಕೇಳ್ಕೊಂಬಂದಿರಲ್ಲ, ಅದು ಹೇಳ್ದಂಗೆ ನಾವು ಕೇಳಬೇಕು, ನಾವು ಹೇಳ್ದಂಗೆ ಅದು ಕೇಳ್ಕೊಂಡು ಯಾವತ್ತೂ ಇರಲ್ಲ. ಆ ಒಂದು ವಿಷಯದಲ್ಲಿ ನಮ್ಮ ಅಪ್ಪನಿಗೆ ಇವತ್ತಿಗೂ ಪ್ರೀತಿಯಿಂದ ಯಾವತ್ತಿಗೂ ಬೈತಾ ಇರ್ತೀನಿ ನಾನು. ನಾನು ಆವಾಗ ನಮ್ಮ ಅಪ್ಪನ ಒಂದು ಸ್ವಂತ ಮನೆ ಏನಂತಾರೆ, ನಮ್ಮ ಅಪ್ಪನ ಸಮಾಧಿ ಹತ್ರ ಹೋದಾಗ ಪ್ರತಿ ಸರಿ ನಾನು ಪ್ರೀತಿಯಿಂದ ಬೈತಾನೆ ಇರ್ತೀನಿ. ಚಿಕ್ಕ ವಯಸ್ಸಿಗೆ ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ ನೀನು, ಎಲ್ಲ ಥರ ಪವರ್ ಇತ್ತು ನಿನಗೆ, ಒಂದು ಪೊಲಿಟಿಕಲ್ ಪವರ್ ಇತ್ತು, ಇಂಡಸ್ಟ್ರಿ ಪವರ್ ಇತ್ತು, ಒಂದು ಒಂದು ಅಷ್ಟು ಒಳ್ಳೆಯ ಫ್ರೆಂಡ್ಸ್ಗಳಿದ್ರು ನಿನಗೆ, ದೊಡ್ಡ ಬಳಗ ಇತ್ತು, ಎಲ್ಲಿಯವರು ಪ್ರೀತಿಸುವಂಥ ಜನ ಇದ್ದರು ನಿನಗೆ. ಇದನ್ನು ಒಂದು 44 ವಯಸ್ಸಿಗೆ ತುಂಬ ಬೇಗ ನೀನು ಕಳ್ಕೊಂಬಿಟ್ಟೆ, ಹಾಳು ಮಾಡ್ಕೊಂಬಿಟ್ಟೆ ನೀನು ಅಂತ ಪ್ರತಿ ಸರಿ ನಾನು ಬೈತಾ ಇರ್ತೀನಿ. ಹೇಳೋದು ಎಲ್ರಿಗೂ ಅಷ್ಟೇ, ಬ್ಯಾಟಿಕ್ ಸರ್ಜಿ ಮಾಡಿಸ್ಕೊಳ್ಳಿ ಬೇಡ ಅಂತ ಹೇಳಲ್ಲ, ದಯವಿಟ್ಟು ಡಯಟ್ ಫಾರ್ಮ್ ಮಾಡಿ. ಆ ಒಂದು ಆ ಒಂದು ಏನಿದೆ, ನಾನ್ ವೆಜ್ ತಿನ್ನಬಾರ್ದು, ಮಸಾಲೆ ಐಟಮ್ಸ್ ತಿನ್ನಬಾರ್ದು, ಒಂದಷ್ಟು ದಿನ ಬ್ರೇಕ್ ಹಾಕಿ ದಯವಿಟ್ಟು, ನಿಮ್ಮ ಹೆಲ್ತ್ಗೋಸ್ಕರ ಪ್ರತಿಯೊಬ್ಬರು ಹೇಳೋದು ಡಾಕ್ಟ್ರು. ಆ ಥರ ಒಂದು ಇಟ್ಟಲ್ಲಿ ನಮ್ಮ ಅಪ್ಪ ತುಂಬ ಅಂದರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಬಿಟ್ರು ಒಂಥರ. ಆ ಒಂದು ಸರ್ಜರಿ ಆಗಿ ಕೂಡ ಹೊರಗಡೆ ಬರ್ತಾರೆ ನಿಮ್ಮ ತಂದೆ, ಆದರೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತಷ್ಟು ಸಿನಿಮಾಗಳನ್ನು ಮಾಡ್ತಾರೆ. ಅದಾಗಿದ ತಕ್ಷಣ ಒಂದು ಒಂದು ಸಂದರ್ಶನದಲ್ಲಿ ನೋಡ್ತೀನಿ, ನಾನು ಕುಗ್ಗಿಲ್ಲ, ಬುಲೆಟ್ ಪ್ರಕಾಶ್ ಗಟ್ಟಿ ಬಂಡೆ, ನಾನು ನ್ಯಾವನ ಕೈಲಿ ಬದುಕ್ಸೋಕ್ಕಾಗಲ್ಲ, ಕಿತ್ಕೊಂತೀರ, ಎಷ್ಟು ಕಿತ್ಕೊಂತೀರ, ಕಿತ್ಕೊಳ್ಳಿ ನನ್ನ ಕೈಲಿ, ಎಷ್ಟು ಕಿತ್ಕೊಳಕಾಗುತ್ತೆ ನಿಮ್ಮ ಕೈಲಿ, ಒಂದಲ್ಲ ಒಂದು ದಿವಸ ಬರಲೇಬೇಕು ನನಗೆ ಅಂತ ಹೇಳ್ತಾರೆ. ಅದಾಗಿದ ತಕ್ಷಣ ಅಳುತ್ತಾರೆ, ನೊಂದ್ಕೋತಾರೆ, ಇಂಡಸ್ಟ್ರಿ ಬಗ್ಗೆ ತುಂಬ ಬೇಜಾರನ್ನು ವ್ಯಕ್ತಪಡಿಸ್ಕೊಳ್ತಾರೆ ನಿಮ್ಮ ತಂದೆ. ಅದನ್ನು ನನ್ನ ಕಿತ್ಕೊಂಡಿದ್ದೀರಾ, ನನ್ನ ಎಲ್ಲ ಥರ ನೋಡ್ಬಿಟ್ಟಿನಿ, ರೈನ್ ವಾಟರ್ ನನ್ನ ಮೇಲೆ ಬಂದಿರೋದೆಲ್ಲ ನಾನು ನೋಡಿದ್ದೀನಿ ಅನ್ನೋ ಒಂದಷ್ಟು ನೋವನ್ನು ಹೇಳ್ಕೊಳ್ತಾರೆ. ಆ ವಿಷಯವನ್ನು ನಿಮ್ಮ ತಂದೆ ಖುದ್ದಾಗಿ ನಿಮ್ಮ ಜೊತೆ ಕೂತ್ಕೊಂಡು ಹೇಳ್ಕೊಂಡಿದ್ದೆ ನಾನು, ಇದೆಯಾ ಇಲ್ಲ ಮಗ ನನಗೆ ಹಿಂಗೆ ಮಾಡಿಬಿಟ್ರೆ ಇಂಡಸ್ಟ್ರಿ ಅವರು ಅಂತ ನಾನು ಅತ್ತಿ ತೋಡ್ಕೊಂಡಿದ್ದೀಯಾ. ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ನ ಪ್ರತಿಯೊಂದು ಇಂಟರ್ವ್ಯೂಲ್ಲಿ ನೋಡ್ತಿದ್ದರಿಂದ ಅವ್ರನ್ನ ಹತ್ರ ಪದೇ ಪದೇ ಶೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಒಂದೇ ಮಾತು ಹೇಳ್ತಾ ಇದ್ದು, ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ, ನೀನು ಇಂಡಸ್ಟ್ರಿ ಖಾಲಿ ಇರೋಕ್ಕಿಂತ ಮುಂಚೆ ನೀನು ಯಾವುದೇ ಕೆಲಸಕ್ಕೆ ಹೋಗ್ತೀಯಾ 10 ಸಲ ಯೋಚನೆ ಮಾಡು ಅಷ್ಟೇ. ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಇರೋವನ್ನ ನನ್ನೇ ತುಳಿದಿದ್ದಾರೆ ಅಂತ ಹೇಳಿದ್ರೆ, ಇನ್ನು ನಿಮ್ಮಂಥ ಹೊಸಬ್ರು ನಿಂಗೆ ಹಿಂಗೆ ತುಳಿಯಬಾರ್ದು, ಇನ್ನು ಯಾವ್ಯಾವ ಆ್ಯಂಗಲಲ್ಲಿ ನಿನ್ನ ತುಳಿಯೋಕ್ಕೆ ಟ್ರೈ ಮಾಡಬಾರ್ದು, ಎಲ್ಲ ಥರ ಪ್ಲ್ಯಾನ್ಗಳು ಹಾಕೊಂಡಿರ್ತಾರೆ, ಈ ಥರ ನೀನು ಮಾಡಲೇಬೇಕು, ಕಾಮಿಡಿಯನ್ ಮಗ ಮೇಲೆ ಬರಬಾರ್ದಂದ್ರೆ ಹಿಂಗೆ ತುಳಿಲೇಬೇಕು, ಇದೆಲ್ಲ ಒಂದಷ್ಟು ಪ್ಲ್ಯಾನ್ಗಳು ಇಟ್ಕೊಂಡಿರ್ತಾರೆ ಅಂತ ನಮ್ಮ ಅಪ್ಪ ಪದೇ ಪದೇ ಸರಿ ಹೇಳೋರು. ಒಂದಷ್ಟು ಎಕ್ಸ್ಪೀರಿಯೆನ್ಸ್ ನನಗೂ ಒಂದಷ್ಟು ಆಯಿತು, ಓ ಬಿಡಪ್ಪ ಸತ್ಯ ಅದು. ಅಂದರೆ ನಾವಿರೋ ಒಂದು ಜಾಗದಲ್ಲಿ ನಾವು ಹೆಂಗಿದ್ದೀವೋ ಹಂಗೆ ಇದ್ಬಿಡಬೇಕು, ನಾವು ಯಾರಿಗೂ ಬಕೆಟ್ ಇಡೋಕ್ಕೆ ಹೋಗ್ಬಾರ್ದು, ಯಾರಿಗೂ ಸಲಾಮ್ ಹೊಡೆಯೋಕೆ ಹೋಗ್ಬಾರ್ದು, ನಾವು ಚೆನ್ನಾಗಿದ್ದೀವೋ ಚೆನ್ನಾಗಿರಬೇಕು ಅಷ್ಟೇ. ಇಟ್ಕೊಂಡು ನಾವು ಅವನ್ನೇ ದುಡ್ಡೊಂದು ಮಾಡಬೇಕು, ಇವನೇ ದುಡ್ಡೊಂದು ಮಾಡಬೇಕು ಅಂತ ಹೋದ್ರೆ ನಿನ್ನೆ ತುಳಿತಾರೆ ಕೆಳಗಡೆ ಹಾಕೊಂಡು, ಅದನ್ನು ನೀನು ಮಾಡೋಕೆ ಹೋಗ್ಬೇಡ, ಅದನ್ನು ನಾನು ಮಾಡಿದ್ದೆ ದೊಡ್ಡ ತಪ್ಪು. ಇಫ್ ಐಮ್ ನಾಟ್ ರಾಂಗ್, ನಾನು ಡಿಸ್ಚಾರ್ಜ್ ಆಗಿ ಆಚೆ ಬರಬೇಕಾದ್ರೆ ಮತ್ತೆ ಅಪ್ಪ ಮನೆಗೆ ಬರಲ್ಲ ಆ ಡಿಸ್ಚಾರ್ಜ್ ಆಗೋಕ್ಕೆ ಮುಂಚೆ ಅಲ್ಲಿ, ಆವಾಗ ಲಾಸ್ಟ್ ಮೂಮೆಂಟ್ ಏನೋ ಅಪ್ಪ ಹೇಳ್ಕೊಳ್ತಾರಂತಲ್ಲ ನಿಮ್ಮ ಹತ್ರ ಒಂದಷ್ಟು ವಿಷಯಗಳನ್ನು, ಒಬ್ಬರು ಗುರುಜಿಯವ್ರ ಹತ್ರ ಮಾತಾಡಿ, ಇಲ್ಲ ಇನ್ನ ಇರೋದಷ್ಟು ಡೌಟ್ ಜಾಸ್ತಿ ದಿವಸ ಇರೋದಿಲ್ಲ, ನಿಮ್ಮ ಹತ್ರ ಕೊನೆಯ ವಿಷಯಗಳನ್ನ ಏನಾದರೂ ಶೇರ್ ಮಾಡಿದುಂಟ, ಅಂದ್ರೆ ಏನಾದ್ರು ಒಂದು ಸಿಂಕ್ ಕೊಟ್ಟು, ಇಲ್ಲ ನಾನು ಇನ್ನಿರೋ ಡೌಟ್ ಆಗ್ತಿದ್ದೆ ಅನ್ನೋ ಥರ ಏನಾನ ಹೇಳಿದುಂಟ ಅಪ್ಪ ನಿಮ್ಮ ಜೊತೆ? 2020 ನಾವು ಫೆಬ್ರವರಿಯಿಂದನೇ ಸ್ಟಾರ್ಟ್ ಮಾಡಿದ್ವಿ, ಜನವರಿ 8 ಸ್ಟಾರ್ಟ್ ಮಾಡಿದ್ವಿ, ಅಡ್ಮಿಟ್ ಮಾಡೋದು ಒಂದು ವಾರ, ವಾಪಸ್ ಕರ್ಕೊಂಬರೋದು ಮನೆಗೆ, ತಿರ್ಗಿ ಒಂದು ವಾರ ಅಡ್ಮಿಟ್ ಮಾಡೋದು ಮನೆಗೆ ಕರ್ಕೊಂಬರೋದು ವಾಪಸ್, ಹಿಂಗೆ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಅಪ್ಪನ ರೂಮ್ಗೆ ಕರ್ಕೊಂಡೋಗೋಕೆ ಆಗ್ತಾ ಇರಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ಆ ಪೊಸಿಷನ್ ಇರಲಿಲ್ಲ ಅಪ್ಪನಿಗೆ, ಲಿಫ್ಟ್ ಇತ್ತು ಮನೇಲಿ, ಕರ್ಕೊಂಡೋಗೋಕೆ ಆಗ್ತಾ ಇರಲಿಲ್ಲ, ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಕೈಲಿ.
ಕಾರಿಂದ ಹೇಳಿದ್ರೆ ರಪ್ಪ ಅಂತ ವೀಲ್ ಚೇರ್ ಕುಂಚ್ಬೇಕು, ತಿರುಗ ಹಂಗೆ ಇಮಿಡಿಯೇಟಾಗಿ ಆಫೀಸ್ ಕರ್ಕೊಂಡು ಹೋಗ್ಬೇಕು. ಆಫೀಸಲ್ಲೇ ಬೆಡ್ ಹಾಕಿದ್ವಿ, ಆಫೀಸಲ್ಲಿ ಹಂಗೆ ಹಿಂಗೆ ಎತ್ಕೊಂಡು ತಿರುಗ ಮಲಗಿಸ್ಬೇಕು, ತಿರುಗ ತೊಗೊಂಬಂದು ವೀಲ್ ಚೇರ್ ಮೇಲೆ ಕುಂಚ್ಕೊಂಬ, ಈ ಥರ ಒಂದು ಪೊಸಿಷನ್ ಇದ್ದಿದ್ದು. ಆವಾಗ ಕೊನೆ ಮೂಮೆಂಟಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತು, ಇನ್ನಾಗಲ್ಲ ನಾನು ಕೇಳಿ ಬಿಡು ಇಷ್ಟೇ, ನಾನು ಇಲ್ಲಿಗೆ ಮುಗೀತು, ಮೇ ಬಿ ನಾನು ಎದೊಳ್ತೀನಿ ಅನ್ನೋದು ಡೌಟ್ ಇಲ್ಲ ನನಗೆ. ಯಾಕೆಂದರೆ ಅವರು ಮಲ್ಕೊಂಡೇ ತಿನ್ನೋರು, ನಾನೇ ತಿನ್ನಿಸ್ತಾ ಇದ್ದು, ನಮ್ಮ ಅಕ್ಕ ತಿನ್ನಿಸ್ತಾ ಇದ್ರು, ಅಮ್ಮ ತಿನ್ನಿಸ್ತಾ ಇದ್ರು, ಮಲ್ಕೊಂಡೇ ತಿನ್ನಿಸ್ತಾ ಇದ್ದು, ಮಲ್ಕೊಂಡೇ ಎಲ್ಲ ಪ್ರತಿಯೊಂದನ್ನು. ಅಂದರೆ ಇನ್ನೊಂದು ಏನಂತ ಅನ್ಸೋದಂದರೆ, ಒಂದು ಮಗನ ಸ್ಥಾನದಲ್ಲಿ ನಿಂತ್ಕೊಂಡು ತಂದೆಗೆ ಏನೇನು ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ, ಮನಸ್ಪೂರ್ವಕವಾಗಿ ಮಾಡಿದ್ದೀನಿ ಅನ್ನೋದು ನನಗೆ ಇವತ್ತಿಗೂ ಖುಷಿ ಇದೆ. ಅದು ಎಲ್ಲ ಕಡೆ ನಾನು ರಾಜಾರೋಷವಾಗಿ ಹೇಳ್ಕೊತೀನಿ, ಏಯ್ ಬಿಡಪ್ಪ, ನಾನು ನನ್ನ ಅಪ್ಪನಿಗೆ ಚಿಕ್ಕ ವಯಸ್ಸಲ್ಲಿ ನನ್ನ ನಮ್ಮ ಅಪ್ಪ ಏನೇನು ಮಾಡಿದ್ರು ನಮ್ಮ ಪ್ರತಿಯೊಂದು ನಮ್ಮ ಅಪ್ಪಂಗೆ ಮಾಡಿಬಿಟ್ಟಿದ್ದೀನಿ ಅನ್ನೋದು ನನಗೆ ಖುಷಿ ಇದೆ. ಅದು ಅದೇ ಆ ಕೊನೆ ಮೂಮೆಂಟ್ಗಳು ಇವತ್ತಿಗೂ ನೆನೆಸ್ಕೊಂಡ್ರೆ ಅದು ನಾನೇ ಅನ್ಕೊತಾ ಇದ್ದೆ, ಇಷ್ಟಕ್ಕೆ ದೇವರು ನನ್ನ ಕೈ ಬಿಡ್ಕೊಂಡಿದ್ದೆ, ಇಷ್ಟಕ್ಕೆ ಜೀವನ ಲಾಸ್ಟ್ ಮಾಡಿಬಿಡು, ದಯವಿಟ್ಟು ಇದನ್ನ ಮೇಲೆ ನಾವು ನೋಡೋಕ್ಕೆ ಆಗಲ್ಲ, ಇನ್ನು ಇಮೇಲೆ ನೋಡೋದು ಬೇಡ, ನಾವು ಆ ಕಣ್ಣಾರೆ ಇದಕ್ಕೆ ಲಾಸ್ಟ್ ಮಾಡಿಬಿಡು, ನೀನು ಕರ್ಕೊಬೇಕಂತ ದೇವ್ರ ಮಗ ಅಂತ ಅನ್ಕೊಂಡು ಕರ್ಕೊಂಬಿಡು ನೀನು. ಇದಕ್ಕಿಂತ ನಾವು ಪೀಕ್ ಲೆವೆಲ್ ಇನ್ನು ನೋಡೋಕ್ಕಾಗಲ್ಲ, ನೋಡ್ಬಿಟ್ಟಿದ್ದೀವಿ, ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀವಿ, ಇನ್ನೇನು ಮಾಡ್ಬೋದು. ಎಲ್ಲ ದೇವಸ್ಥಾನ ಕರ್ಕೊಂಡೋಗಿ ಪೂಜೆ ಮಾಡಿಸಾಯಿತು, ಎಲ್ಲ ಥರ ತಾಯ್ತಗಳು ಕಟ್ಸಾಯ್ತು, ಎಲ್ಲ ಥರ ಅದನ್ನು ಕೈ ಬಳೆಗಳು ಹಾಕ್ಸಾಯ್ತು, ಎಲ್ಲ ಥರ ಮಾಡಿಸಾಗೋಯ್ತು, ಇನ್ನೇನು ಇಲ್ಲ. ಕೊನೆ ಮೂಮೆಂಟಲ್ಲು ಇನ್ನೇನು ವೆಂಟಿಲೇಟರ್ ಹಾಕಿದೆ ಅಂತ ಹೇಳಿ ದಿವಸಗಳಲ್ಲೂ ಕೊನೆ ದಿವಸಗಳು ನಮ್ಮಅಮ್ಮ ಪೂಜೆ ಮಾಡಿಸಿದ್ದಾರೆ, 6:30-7 ಗಂಟೆಗೂ ಪೂಜೆ ಮಾಡಿಸಿದ್ದಾರೆ, ಏನಾಗುತ್ತೆ ಅನ್ನೋದು. ಅಲ್ಲೂ ಒಂದಷ್ಟು ಬಂದಿದ್ದು ಉಳಿಯಲ್ಲ ಅಂತ ಮಾತುಗಳು. ಆಮೇಲೆ ಜನ್ವರಿ ಏನು ಮಾರ್ಚ್ 20 ಅರ್ಜುನ್ ಗುರುಜಿ, ಮೈಸೂರಲ್ಲಿರೋ ಅರ್ಜುನ್ ಗುರುಜಿ ಹೇಳ್ತಾರೆ, ವೀಡಿಯೋ ಕಾಲ್ ಮಾಡಿಬಿಟ್ಟು ಒಂದ್ಸಲ ಅಪ್ಪನ್ನ ತೋರಿಸು ಅಂತ ಹೇಳ್ತಾರೆ, ತೋರಿಸ್ತೀನಿ. ತೋರಿಸಾದ್ಮೇಲೆ ಒಂದ್ಸಲ ನೀನು ತೊಗೊಂಡು ಆಚೆ ಬಾಚಿನ ಫೋನ್ನ ಅಂತ ಹೇಳ್ತಾರೆ. ಒಂದು 21 ದಿನ ಸರಿ 21 ದಿನ ಕರೆಕ್ಟಾಗಿ ಇನ್ನು ಬದುಕ್ತಾರೆ, ಅಲ್ಲಿಗಂಟ ಚೆನ್ನಾಗಿ ನೋಡ್ಕೊಂಬಿಡು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸರಿ ಗುರುಗಳೇ ಅಂದ್ಕೊಂಡು ನಾವಲ್ಲ ನನ್ನ ಇಲ್ಲಿ ಕೇಳಿದ ದಿವಸ ಇಲ್ಲಿ ಬಿಟ್ಬಿಟ್ಟೆ, ತಲೆಗೆ ತೊಗೊಂಡಿಲ್ಲ ಬಿಡು, ಇರೋ ದಿವಸ ಚೆನ್ನಾಗಿ ನೋಡ್ಕೊಳ್ಳೋಣ ಅಷ್ಟೇ ನಮ್ಗೆ ಬೇಕಾಗಿರೋದು. ಯಾಕಂದರೆ ಇವತ್ತು ನಮ್ಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ, ಇದು ಬೇಕು ಅಂತ ಹೇಳಿದ್ರೆ 10 ನಿಮಿಷ ತಗೊಡ್ತಾಯಿದ್ರು. ಅಂಥದ್ರಲ್ಲಿ ನಾವು ಎಷ್ಟೇ ನಮ್ಗೆ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿಬಿಡೋಣ ಅವ್ರಿಗೆ ಅಂದ್ಬಿಟ್ಟು, ಒಂದು ಅಷ್ಟು ಕಷ್ಟಪಟ್ಟು ಏನೋ ಅಂದ್ಬಿಟ್ಟು ಒಂದು ಎಲ್ಲ ಥರ ಮಾಡಿಬಿಟ್ಟು ಕೊನೆಗೆ ಪ್ರೀತಿಯಿಂದ ಕಳಿಸ್ಕೊಟ್ವಿ. ನಾವು ಕೊನೆ ದಿವಸಗಳಲ್ಲೂ ನಾನು ಅತ್ತೆ ಅಂದರೆ ಗೊತ್ತಾಗಿದ್ದ ಸಹ ಅತ್ತೆ ಒಳೆ ಹೋಗಿ ನೋಡಾದ್ಮೇಲೆ ನಿಜವಾಗ್ಲೂ ಇದು ಸತ್ಯವಾಗ್ಲೂ ನಮ್ಮ ಅಪ್ಪನ ಅಂತ ಅನ್ಸ. ಯಾಕಂದರೆ ಆ ವೆಂಟಿಲೇಟರ್ ಹಾಕಿರೋ ಟೈಮಲ್ಲಿ ಫುಲ್ಲು ಊದ್ಕೊಂಡಿತ್ತು, ಮುಖ ಎಲ್ಲ ಬಾಡಿ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಒಂದು ನನ್ನ ಅಂದರೆ ಇವಾಗ ಅದು ರ್ಯಾಪ್ ಮಾಡ್ತಾರೆ ಗೊತ್ತಾ ನಿಮಗೆ, ಅಲ್ಲಿ ಯಾರಿಗೂ ಬಿಡಲ್ಲ ಜಾಗದಲ್ಲಿ, ಅಂದರೆ ಯಾರನ್ನು ನೋಡಿದ್ರೆ ಅವರು ನಿದ್ದೆನೂ ಮಾಡಲ್ಲ. ನಾನು ಅಂಥ ಜಾಗದಲ್ಲಿ ಒಳ ನಿಂತ್ಕೊಂಡು ಕಾಲು ಹಿಡ್ಕೊಂಡಿದ್ದೀನಿ ಕೊನೆ ದಿವಸಗಳಲ್ಲಿ, ಕಟ್ಟಿ ಏನಾಗಲ್ಲ ಕಟ್ಟಿ, ಇಷ್ಟೇ ನೋಡ್ಬಿಟ್ಟಿದ್ದೀನಿ ಅಂತ ಜೀವನದಲ್ಲಿ ಇನ್ನೇನಿದೆ, ಮುಂದಕ್ಕಿಂತ ನೋಡೋದು ತುಂಬ ಇದೆ ಲೈಫಲ್ಲಿ, ಇವಾಗ ನೋಡೋಣ ಅದನ್ನು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಿಂಗೆ ಕಟ್ಟಿದ್ರೆ ಇಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಕಟ್ಟಿದ್ರೆ ಇಲ್ಲಿ ಓಪನ್ ಆಗುತ್ತೆ, ಅಥವಾ ಇಲ್ಲಿ ಕಟ್ಟಿದ್ರೆ ಇಲ್ಲಿ ಹಿಂಗೆ ಓಪನ್ ಆಗುತ್ತೆ. ಡಾಕ್ಟ್ರ್ ಫಸ್ಟೇ ಹಾಸ್ಪಿಟ್ಲಿಂದ ಕರ್ಕೊಂಬರೋಕ್ಕಿಂತ ಮುಂಚೆ ಹೇಳಿದರು, ಅಂದರೆ ಅವರು ಇದು ಮಾಡೋ ಬಾಡಿ ಕೊಡೋಕ್ಕಿಂತ ಮುಂಚೆ, ದಯವಿಟ್ಟು ಪ್ರೆಷರ್ ಯಾರೂ ಹಾಕಕ್ಕೆ ಹೋಗ್ಬೇಡಿ, ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಪ್ರೆಸ್ ಮಾಡಿದ್ರೆ ಕಣ್ಣಿಂದ ಓಪನ್ ಆಗುತ್ತೆ, ಕ್ಯೂ ಬರುತ್ತೆ, ಬ್ಲಡ್ ಬರುತ್ತೆ ಅಂತ. ನಾವು ಮನೆ ಹತ್ರ ಕರ್ಕೊಂಬಂದು ಹಿಂಗೆ ಸುಮ್ಮನೆ ಹಿಂಗೆ ಹಿಂಗೆ ಕೂಣಿಸಿದ್ವಿ, ಕಣ್ಣ ಹತ್ರ ಹಿಂಗೆ ಪಟ್ಟ ಹಿಂಗೆ ಓಪನ್ ಆಯಿತು ಕರೆಕ್ಟಾಗಿ ಇಲ್ಲಿ ಕ್ಯೂ ಥರ. ಅದೇ ಅದೆಲ್ಲ ಬರೇ ಬರೇ ನೆನೆಸ್ಕೊಂಡ್ರೆ ನಾನು ನೆನೆಸ್ಕೊಳಕ್ಕೆ ಹೋಗಲ್ಲ, ಇಲ್ಲೇ ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಅದು ಅದಿಸ್ಕೊಳ್ಳೋ ಎಲ್ಲೋ ಒಂದು ಕಡೆ ಅಂದರೆ ಅದೇ ನಾನು ಹೇಳಿಲ್ಲ, ದೇವ್ರಿಗೆ ಇಲ್ಲೇ ಕರ್ಕೊಂಬಿಡಪ್ಪ ಸಾಕು, ದಯವಿಟ್ಟು ಇದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗೋಣ. ಒಂದು ಮೊಮೆಂಟ್ ಮಗ ಇಷ್ಟು ಲೆವೆಲ್ವರೆಗೂ ನೋಡಿರ್ತೀರಿ, ತಂದೆನ ಒಂದು ಸ್ಟಾರ್ಡಮಲ್ಲಿ ನೋಡಿರ್ತೀರಿ, 100 ಜನ ಆರ್ಟಿಸ್ಟ್ ಮನೆಗೆ ಬಂದಂಥ ಜಾಗ ಅದು, ಅಪ್ಪನ ಕನಸಿನ ಮನೆ ಆ್ಯಕ್ಚುಲ್ ಆಗೋದು, ನನ್ನ ಮನೆ ಕಟ್ಟಿ ನನ್ನ ಮಕ್ಕಳನ್ನ ನೆಲೆ ನಿಲ್ಲಿಸಬೇಕಾಗಿರುವಂಥ ಜಾಗ. ಹೇಳ್ಕೊಳ್ತಾರೆ ನಾನು ಲೋನ್ ಮಾಡಿದ್ದೀನಿ, ನಾನು ಲೋನ್ ತೀರಿಸಬೇಕು, ಮುಂಚೆ ಆಗಿದ್ರೆ ಹೆಂಗೋ ನಡೆದ್ಬಿಡೋದು, 28 ರೂಪಾಯಿ ಜೀವನ ನಡೆದ್ಬಿಡೋದು, ಇವಾಗ ಹಂಗೆ ನಡೆಯೋಕ್ಕಾಗಲ್ಲ, ಮಗಳ ಮದುವೆ ಮಾಡಬೇಕು, ನಾನು ಮಾಡಿ ತೋರಿಸ್ತೀನಿ ಅಂತಲೇ ಹಿಂಗೆ ಎದೆ ತಟ್ಕೊಂಡು ಹೇಳ್ತಾರೆ ಅಪ್ಪ. ಅಪ್ಪ ಒಂದು ಕಡೆ ನಿಧನರಾಗ್ತಾರೆ. ಫೈನಲಿ ಯಾರು ನಿಂತ್ಕೊಂಡಿದ್ದು ನಿಮ್ಮ ಜೊತೆಗೆ, ಯಾರು ಬಂದಿದ್ದು ನಿಮ್ಮ ಜೊತೆಗೆ? ಇಡೀ ಇಂಡಸ್ಟ್ರಿನ ನಿಂತಿದ್ರು ಸರ್, ಯಾರು ಒಬ್ಬರು ಇಬ್ಬರು ಅನ್ನೋದಲ್ಲ, ಇಡೀ ಇಂಡಸ್ಟ್ರಿ ಕಾಲ್ ಮಾಡಿದೆ. ನಂದು ತಪ್ಪು ಅನ್ನೋದು ಬರಬಾರ್ದು ಎಲ್ಲೂ, ಫಸ್ಟ್ ಆಫ್ ಆಲ್ ಓ ಬುಲೆಟ್ ಮಗ ನನಗೆ ಹೇಳಿದ ನಾನೇನು ಮಾಡೋಕ್ಕಾಗಿಲ್ಲ ಅಂತ. ಯಾಕಂದರೆ ಒಂದಷ್ಟು ನಾವು ಎಕ್ಸಾಂಪಲ್ಗಳು ನೋಡ್ಬೋದು, ನೀವು ಹೇಳ್ಬಿಟ್ಟಿದ್ದೀರಿ ನಾವು ಅಲ್ಲಿ ಮಾಡಿಸ್ಬಿಡ್ತಿದ್ವಿ, ಇಲ್ಲಿ ಮಾಡಿಸ್ಬಿಡ್ತಿದ್ವಿ ಅನ್ನೋದು ನನಗೆ ಎಲ್ಲರೂ ಅಂದರೆ ನಮ್ಮ ಇಂಡಸ್ಟ್ರಿ ಆಚೆ ಜೀವನದಲ್ಲಿ ನಾವು ನೋಡಿ ಒಂದಷ್ಟು ಫ್ಯಾಮಿಲಿ ನೋಡಿರ್ತಿದ್ವಿ. ಓ ನೀವು ನಂಗೆ ಹೇಳಲೇ ಈ ಥರ ಆಗಿದ್ದು, ಈ ಫ್ಯಾಮಿಲಿ ಡ್ರಾಮಾಗಳು ನೋಡಿರ್ತೀರ ನೀವು ಮುಂಚೆನೆ, ನೀವು ನಮ್ಗೆ ಹೇಳಲೇ ಇಲ್ಲ ಇಲ್ಲಿ ಅಲ್ಲಿ ಮಾಡಿಸ್ಬಿಡ್ತಿದ್ವಿ ಇಲ್ಲಿ ಮಾಡಿಸ್ಬಿಡ್ತಿದ್ವಿ ಇಂಥ 1000 ಕೇಳ್ಕೊಂಬಂದು ನಾನು ಇವತ್ತಿಗೂ ನನ್ನ ಫ್ಯಾಮಿಲಿನ ಯಾರನ್ನು ನಂಬಲ್ಲ ನಾನು, ನಾನು ನನ್ನ ಮನೇಲಿ ಕಿಂಗು, ನನ್ನ ಮನೇಲಿ ನಾನು ರಾಜ, ನನ್ನ ಅಮ್ಮಂಗೆ ಹೇಳ್ತೀನಿ ನೀನು ಯಾರಿಗೂ ತಲೆ ಕೆಡಿಸ್ಕೊಂಬೇಡ, ಹಿಂಗಿದ್ಯೋ ಹಂಗಿದ್ಬಿಡು, ಯಾವ ಫ್ಯಾಮಿಲಿನೂ ನಿನಗೆ ಬರಲ್ಲ ಕೊನೆಗೆ, ನೀನು ಏನು ಮಾಡ್ತೀಯ ಅದು ನಿನಗೆ. ಇವತ್ತು ನಿನ್ನ ಗಂಡ ನಿನಗೆ ಏನು ಮಾಡಿದ್ದಾರೆ, ಪ್ರೀತಿ ವಿಶ್ವಾಸ ಉಳಿಸಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು, ನಿನ್ನ ಮಗ ಅದನ್ನ ಮಾಡ್ತಾರೆ. ನಾನು ಹೇಳೋದು ಪ್ರತಿ ಸಾರಿ ನಮ್ಮ ಅಮ್ಮನಿಗೆ ಅಷ್ಟೇ ಓಪನಾಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ನಮ್ಮ ಅಮ್ಮನಿಗೆ, ಫ್ಯಾಮಿಲಿ ಹಿಂಗೆ ಫ್ಯಾಮಿಲಿ ಬಂದುಬಿಡ್ತಾರೆ, ಕನ್ಸು ಮನಸ್ಸಲ್ಲೂ ಬರಲ್ಲ ಫ್ಯಾಮಿಲಿ, ಕಚಡ ಫ್ಯಾಮಿಲಿನೇ ಕಚಡ ಫ್ಯಾಮಿಲಿ ಅಷ್ಟೇ, ನಾನು ಹೇಳೋದು ಓಪನ್ ಕಚಡ ಫ್ಯಾಮಿಲಿ. ನಾನು ನೋಡ್ಬೇಕು ಬಂದ್ಬಿಟ್ಟಿದ್ದೀನಿ 2 ವರ್ಷದಿಂದ, ಒಬ್ಬ ಬಂದು ಕೇಳ್ದೋನಿಲ್ಲ,
ನೀನೇನು ಮಾಡ್ತಿದ್ಯಾ, ಎತ್ತ, ನೀನೇನು ತಿಂದೆ, ನೀನು ಹೆಂಗೆ ಮನೆ ನಡೆಸ್ತಿದ್ಯಾ, ಯಾವುದು ಕೇಳ್ದವ್ರಿಲ್ಲ. ನೋಡಿಕೊಂಡು ಹೌದಾ ಹೌದಾ ಕೊಟ್ಟಿದ್ದು ತಿಂದ್ಬಿಟ್ಟು ಕಾಫಿ ಟೀ ಕುಡಿದ್ಬಿಟ್ಟು ಚೆನ್ನಾಗಿ ಹೋಗೋರು ಇದ್ದಾರೆ ಫ್ಯಾಮಿಲಿ ರಿಲೇಟಿವ್ಸು. ಅದೇ ಆ ಥರ ಬಂದಾಗ ನನ್ನ ಒಂದು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ನಿಂತ್ಕೊಂಡ್ರು, ಬೇಕಾಗಿರೋ ಜನಗಳು ಅಪ್ಪ ತಿಳ್ಕೊಂಡಾಗ ಅದೇ ಯಾರ್ಯಾರು ನಿಂತ್ಕೊಂಡ್ರು ಯಾರ್ಯಾರು ಇದ್ದಾರೋ ಅವರು ಒಂದು ಲೈಫಲ್ಲಿ ಅವ್ರಿಗೇನೇ ಆದರೂ ನಾವು ಯಾವತ್ತಿಗೂ ನಿಂತಿರ್ತೀವಿ. ಅದು ನಾನು ಹೇಳಿ ನಾನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ. ನಾನೇನೋ ನಿಮಗೆ ದುಡ್ಡು ಕೊಟ್ಬಿಡ್ತೀನಿ, ನಾನು ಹಂಗೆ ಮಾಡಿಬಿಡ್ತೀನಿ ಅಂತಲ್ಲ. ನಿಮ್ಮ ಕಷ್ಟ ಟೈಮಲ್ಲಿ ನಾನು ನಿಂತ್ಕೊತೀನಿ ಅದಂತೂ 100% ಶೋರ್. ನನ್ನ ಜೊತೆ ಯಾರಿಲ್ಲ, ಖುಷಿಯಾಗಿರಲಿ, ಅವ್ರು ಅಲ್ಲೇ ಇದ್ದಾರೋ ಅಲ್ಲೇ ಇರಲಿ ಖುಷಿಯಾಗಿ, ನಾನು ಇಲ್ಲಿದ್ದೀನಿ, ನಾನು ಇಲ್ಲೇ ಇರ್ತೀನಿ ಅಷ್ಟೇ ಖುಷಿಯಾಗಿ. ಅವರಿಂದ ಒಂದಷ್ಟು ಜನ ಸಹಾಯ ಪಡ್ಕೊಂಡಿರ್ತಾರೆ ಕೇಳಿ ಅಂತ ಹೇಳಿಕೊಂಡಿರ್ತೀವಿ ನಾವು. ಎಲ್ಲೋ ಒಂದು ಕಡೆ ಮನೆ ಹತ್ರ ಬುಲೆಟ್ ಪ್ರಕಾಶ್ ಮನೆ ಬುಲೆಟ್ ಪ್ರಕಾಶ್ ಹೊರಗಡೆ ಬರ್ತಿದ್ದೀನಿ, ಒಂದಷ್ಟು ಜನ ಬರ್ತಾರೆ, ಸೆಲ್ಫಿ ಕೇಳ್ತಾರೆ, ಜೊತೆಗೆ ಫೋಟೋ ಹಿಡ್ಸ್ಕೊಳ್ತಾರೆ. ಅದೇ ಮನೆ ಹತ್ರ ಒಂದು ದಿನ ಒಬ್ಬನೂ ಬರಲ್ಲ. ಆ ದಿನಗಳೂ ನೀವು ನೋಡಿರ್ತೀರಿ, ಎಷ್ಟೋ ಜನಕ್ಕೆ ದುಡ್ಡಿನ ಸಹಾಯ ಮಾಡಿರ್ತಾರೆ, ವಾಪಸ್ ಕೊಡಬೇಕಾಗಿರೋರು ಇರ್ತಾರೆ, ಕೊಡೋಕ್ಕೆ ಬರಲ್ಲ. ಆ ಸಂದರ್ಭಗಳನ್ನ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ. ರಕ್ಷಕ್ ಅಂತ ಹೇಳ್ತಿದ್ದವರೆಲ್ಲ, ಬ್ರದರ್ ಯಾವುದೋ ನಿಮ್ಮದು ದುಡ್ಡೇ ಇಲ್ಲ ನಮ್ಮ ಹತ್ರ, ನಿಮ್ಮ ಅಪ್ಪನ ಹತ್ರ ನಮ್ದು ಯಾವುದೋ ವ್ಯವಹಾರನೇ ಇಲ್ಲ, ನಾನು ದೇವ್ರ ಉಂಡಿಗೆ ಹಾಕ್ತೀನಿ ನಾನು ದುಡ್ಡು ತೊಗೊಂಡೋಗಿ, ನೀನು ಕೊಟ್ಟರು ನಾನು ಇಟ್ಕೊಳ್ಳಲ್ಲ ಸರಿನಾ, ನಾನು ತೊಗೊಂಡೋಗಿ ದೇವ್ರ ಉಂಡಿಗೆ ಹಾಕೋದು ಸರಿನಾ, ಯಾವುದೋ ಪಾಪದ ಒಂದು ದುಡ್ಡು ಕೊಟ್ಟವನ ಅಂತ ತೊಗೊಂಡೋಗಿ ಹಾಕ್ತೀನಿ ನಾನು. ರಕ್ಷಕ್ ಅಂತಿದ್ದವರೆಲ್ಲ ಬ್ರದರ್ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೆಲವ್ರು ಫೋನೇ ಎತ್ತರಲ್ಲಿ ಸ್ಟಾರ್ಟ್ ಮಾಡಿದ್ರು, ಕೆಲವ್ರು ನಿಮ್ಮ ಅಪ್ಪನ ಫ್ರೆಂಡೇ ಅಲ್ಲ ನಾನು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಥರದವರು ಇದ್ದಾರ, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ನನ್ನ ಜರ್ನಿನ. ನನ್ನ ಫ್ರೆಂಡ್ಶಿಪ್ ಅನ್ನೋದು ಕರೆಕ್ಟಾಗಿರಬೇಕು ಫಸ್ಟು, ನಾನು ಇಲ್ದಿರೋ ಟೈಮಲ್ಲಿ ನನ್ನ ಮನೆ ನೋಡ್ಕೊತಾನೆ ಇವನು, ಅಂಥ ಫ್ರೆಂಡ್ಶಿಪ್ ಇಟ್ಕೊಬೇಕು, ಸುಮ್ಮನೆ ಟೈಮ್ ಪಾಸ್ ಫ್ರೆಂಡ್ಶಿಪ್ ಇಟ್ಕೊಬಾರ್ದು. ಅಲ್ಲಿಂದ ನಾನು ಕಲ್ತೀನಿ ನಮ್ಮ ಅಪ್ಪ, ನಮ್ಮ ಅಪ್ಪಂಗೆ ಅದನ್ನೇ ಯಾವಾಗಲೂ ಹೋದಾಗ ಹೇಳ್ತಾ ಇರ್ತೀನಿ, ನಿನ್ನ ಫ್ರೆಂಡ್ಸ್ ತುಂಬ ಒಳ್ಳೆಯವರು, ತುಂಬ ಸಾಚ, ತುಂಬ ಕೈ ತುಂಬ ಹಣ ಕೊಟ್ಟರು, ನೀನು ಕೊಟ್ಟಿರೋ ದುಡ್ಡು ವಾಪಸ್ ನನಗೆ ಕೈ ತುಂಬ ಹಣ ಕೊಟ್ಬಿಟ್ಟಿದ್ದಾರೆ ಇವತ್ತು ಅಂತ ಹೇಳ್ಕೊತಾ ಇರ್ತೀನಿ. ಮನೆ ಮುಂದೆ ಹಿಂಗೆ ಬಂದು ನಮ್ಮ ಮನೆ ಮುಂದೆ ಕೂತ್ಕೊಂಡು ಪಾರ್ಟಿ ಗೀಟಿ ಮಾಡಿಕೊಂಡು ಅಪ್ಪ ಜೊತೆ ತಿನ್ಕೊಂಡು ಹೋದವರೆಲ್ಲ ನಮ್ಮ ಅಪ್ಪ ಕಳ್ಕೊಂಡಾದ್ಮೇಲೆ ಸುಮ್ಮನೆ ಹಿಂಗೆ ಪಾಸ್ ಆಗ್ತಾರೆ ಮನೆ ಮುಂದೆ, ಹಿಂಗೆ ಸುಮ್ಮನೆ ಹಿಂಗೆ ಪಾಸ್ ಹಾಕ್ಕೊಂಡು ಹಿಂಗೆ ಮನೆ ನೋಡ್ಕೊಂಡು ಹೋಗ್ತಾರೆ. ಟೈಮ್ ಅನ್ನೋದು ನಾನು ಹಾಕಿದ್ದೀನಿ, ವಾಚನ ನಾನು ಹಾಕಿದ್ದೀನಿ, ನನ್ನ ಮುಳ್ಳು ಹಿಂಗೆ ಬರಲೇಬೇಕು, ನನ್ನ ಟೈಮ್ ಅನ್ನೋದು ಹಿಂಗೆ ಬರಲೇಬೇಕು. ಇವಾಗ ಎಷ್ಟು ಟೈಮು, 12 ಗಂಟೆ, 1 ಗಂಟೆ ಆಗಲೇಬೇಕಲ್ಲ, ನನ್ನ ಟೈಮ್ ಅನ್ನೋದು ಬಂದೇ ಬರುತ್ತೆ, ನಾನು ಪಾಸ್ ಆಗ್ತಾ ಹೋಗ್ತೀನಿ, ನೋಡ್ಕೊಂಡು ನಾನು ಪಾಸ್ ಆಗ್ತಾ ಹೋಗ್ತೀನಿ, ನನಗೂ ಟೈಮ್ ಅನ್ನೋದು ಬರುತ್ತೆ ಅಷ್ಟೇ. ನಾನು ಕಲ್ತಿರೋದು ಅದನ್ನೇ, ನಾನು ನಿಮ್ಮನ್ನ ನೋಡ್ಬಿಟ್ಟು ನಿಮ್ಮನ್ನ ಬೈಕೊಂಡು ನಿಮ್ಮನ್ನ ಓಡಾಡ್ಕೊಂಡು ಹೇಳೋದೇ ಬೇಡ, ನೀವು ನಿಮ್ಮ ಜಗಳು ಚೆನ್ನಾಗಿದ್ದೀರೋ ನಾನು ನನ್ನ ಜಗಳು ಚೆನ್ನಾಗಿದ್ದೀನಿ ಅಷ್ಟೇ. ನೀವು ನಿಮ್ಮ ಮಾಡಿದ್ದು ನೀವು ತಿಂತೀರಾ, ನಾನು ಮಾಡಿದ್ದು ನಾನು ತಿಂತೀನಿ. ದುಡ್ಡು ಇಸ್ಕೊಂಡು ನೀವು ಇಲ್ಲ ಅಂತ ಹೇಳಿದವ್ರು ನಿಮಗೆ ಅಷ್ಟು ಇರಬೇಕಾದ್ರೆ, ನಾವು ದುಡ್ಡು ಕೊಟ್ಟಿರೋರು ಇನ್ನು ನಾನು ಹಿಂಗೆ ಇರಬೇಕು, ನಾನು ಕಾಲ ಮೇಲೆ ಕಾಲಾಕೊಂಡು ರಾಜನ ಥರ ಕೂತ್ಕೊತೀನಿ. ನಿಜವಾಗ್ಲೂ ಇದೆಲ್ಲ ಮನಸ್ಸಿಗೆ ತುಂಬ ನೋವಾಗಿರೋದು, 2.5 ವರ್ಷದಿಂದ ತುಂಬ ನೋಡ್ಕೊಂಬಂದ್ಬಿಟ್ಟಿದ್ದೀನಿ ಜರ್ನಿನ. ನಾನು ಹೇಳ್ಬೋದು ಏನು ರಕ್ಷಕ್ ಹಿಂಗೆ ಮಾತಾಡ್ತಾನೆ, ರಕ್ಷಕ್ ಹಿಂಗೆ ಆಶ್ರಾಗಿ ಮಾತಾಡ್ತಾನೆ ಅನ್ನೋದು, ಅವ್ನ ಮನಸ್ಸಿರೋನೋ ಅವನಿಗೆ ಗೊತ್ತು ಮಾತ್ರ. 50 ರೂಪಾಯಿಗೂ 50 ರೂಪಾಯಿ ಇಲ್ದಿರೋ ದಿವಸ ಕೂಡ ನಾನು ನೋಡ್ಕೊಂಬಂದಿದ್ದೀನಿ. 50 ರೂಪಾಯಿ ನಾವು ಅಪ್ಪ ತೀರ್ಕೊಂಡಾದ್ಮೇಲೆ 50 ರೂಪಾಯಿ ನನ್ನ ಫ್ರೆಂಡ್ ಕಿರಣ್ ಅನ್ನೋನಿಗೆ 50 ರೂಪಾಯಿ ಹಾಕು ಹಾಲು ತೊಗೊಂಬರ್ಬೇಕು ಅಂತ ಕೇಳಿರೋ ದಿವಸಗಳು ಇದೆ. ಆ ಕಷ್ಟ ನೋಡ್ಕೊಂಬಂದಿದ್ದೀನಿ, ಈ ಕಷ್ಟ ಎಲ್ಲ ನನಗೆ ಯಾವುದೋ ದೊಡ್ಡದು ಅಲ್ವೇ ಅಲ್ಲ. ಇವತ್ತು ನಾನು ಕಳ್ಕೊಂಡಿದ್ದೀನಿ 100% ನನಗೆ ಗೊತ್ತು, ಮನೆ ಕಳ್ಕೊಂಡಿದ್ದೀನಿ, ನಾಳೆ ಬೆಳಗ್ಗೆ ಮನೆ ಕಟ್ಟೆ ಕಟ್ತೀನಿ 100%. ಇದೇ ಏರಿಯಾದಲ್ಲೇ ಕಟ್ತೀನಿ ಬೇಕಾದ್ರೆ ಚಾಲೆಂಜ್ಗೆ, ಚಾಲೆಂಜ್ ಅನ್ನೋ ನನ್ನ ಹತ್ರ ಇದೆ, ಆಟನ ನನ್ನ ಹತ್ರ ಇದೆ, ಖಂಡಿತ ಮಾಡ್ತೀನಿ. ನೋಡ್ಕೊಂಡು ಒಬ್ರನ್ನ ಆಡ್ಕೊಂಬಿಡ್ರಿ ದಯವಿಟ್ಟು, ನಿಮ್ಮದು ಟರ್ನ್ ಬಂದೇ ಬರ್ತದೆ, ಅವತ್ತು ನಾನು ಬುಗುರಿ ಆಡಿಸ್ತೀನಿ ಅಷ್ಟು. ಓಕೆ, ಅಪ್ಪನ ಎಕ್ಸ್ಪೀರಿಯೆನ್ಸ್ ಎಷ್ಟು ಹೇಳಿದ್ರು ಕಮ್ಮಿನೇ, ಯಾಕಂದರೆ ಕಮ್ಮಿ ಸಿನಿಮಾ ಮಾಡೋರಲ್ಲ, ಕಮ್ಮಿ ಸಹಾಯಗಳನ್ನು ಮಾಡೋರಲ್ಲ, ಕಮ್ಮಿ ಹೆಸರು ಮಾಡಿದವರು ಅಲ್ಲ. ಸೊ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಬುಲೆಟ್ ಅನ್ನೋ ಮನೆ ಯಾವತ್ತೂ ಸಹಾಯ ಅಲ್ಲ, ಯಾಕಂದರೆ ಅನ್ನ ಹಾಕಿರೋ ಮನೆ ಇದು, ಯಾವತ್ತಿಗೂ ಸಹಾಯಕ್ಕೆ ಸಾಧ್ಯವೇ ಇಲ್ಲ. ರಾಯಲ್ ಆಗಿರುತ್ತೆ, ರಾಯಲ್ ಆಗಿ ಬದುಕಿದೀವಿ, ರಾಯಲ್ ಆಗಿ ಇರ್ತೀವಿ ಅಷ್ಟೇ. ಸೂಪರ್ ಸೂಪರ್, ರಾಯಲ್ ಆಗಿ ಇರಿ ಅನ್ನೋದೇ ನಮ್ಮ ಖುಷಿ. ಸೊ ಇದ್ರ ಜೊತೆಗೆ ಇನ್ನೊಂದು ಸಣ್ಣ ಸುದ್ದಿ ಕೇಳ್ಪಡ್ತೀವಿ ಒಂದು ಕಡೆ ರಕ್ಷಕ್ ಬಗ್ಗೆ. ಫಸ್ಟ್ ಟೈಮ್ ಎಲ್ಲ ಮೀಡಿಯಾದವರು ರಕ್ಷಕ್ 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 ಅಂತ ಬರುತ್ತೆ, ಅದೇನು ಅಂತಂದರೆ ಮಂಗಳಮುಖಿಯವರು ಇದೇ ಹೆಬ್ಬಾಳದ ಹತ್ರ ಒಂದು ಇಶ್ಯೂ ಆಗುತ್ತೆ, ತಮಗೆ ಏನು ಹಲ್ಲೇನೋ ಮಾಡ್ತಾರೆ ಅನ್ನೋದು ಕೇಳ್ಪಡ್ತೀವಿ. ಏನಾಗಿದೆ ಅವತ್ತು ಆ್ಯಕ್ಚುಲಿ ರಕ್ಷಕ್ಗೆ, ಅದು ಗೊತ್ತಿದ್ದು ಆಗಿದ್ದಂತೆ ನನ್ನ ಸಂದರ್ಭಗಳು ಅನಿಸಿದ್ದ ನಿಮಗೆ ಅಂತ? ಇಲ್ಲ ಇಲ್ಲ, ಇವಾಗ ಯಾವುದು ಅಟ್ಯಾಕ್ ಅನ್ನೋದು, ಫಸ್ಟ್ ಆಫ್ ಆಲ್ ನಮ್ಗೆ ಯಾರು ದ್ವೇಷ ಅನ್ನೋದಿಲ್ಲ, ಯಾರ ಜೊತೆ ಪ್ರೀತಿಯಿಂದ ಮಾತಾಡ್ತೀವಿ, ದ್ವೇಷ ಅನ್ನೋದು ಯಾರ ಹತ್ರ ಹುಟ್ಟಾಕೊಂಡಿಲ್ಲ ನಾವು. ಅದೇನೋ ಆಗ್ಬೇಕನ್ನೋ ಇನ್ಸಿಡೆಂಟ್ ಇತ್ತೇನೋ ಆ ಟೈಮ್ ಅವತ್ತು, ಅವತ್ತು ನನಗೆ ಯಾರೋ ರೋಡಲ್ಲಿ ಸಿಕ್ಕಿದ್ರು, ಹಂಗೂ ನಾನು ನಿಲ್ಸ್ಕೊಂಡು ಮಾತಾಡಿಲ್ಲ, ಆ ಟೈಮಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದು ಪಾಸ್ ಆಗಿರೋದೇನೋ, ನಮ್ಮ ಅಂಕಲ್ ನಮ್ಮ ಚಿಕ್ಕಪ್ಪನೆಲ್ಲ ಹಿಂಗೆ ನೋಡ್ಕೊಂಡು ಹಿಂಗೆ ಪಾಸ್ ಆದೆ, ನಾನು ಏನೋ ತೊಗೊಂತಿದ್ರು ಹಿಂಗೆ ಪಾಸ್ ಆದೆ. ನಾನು ಅವತ್ತು ಹೇಳಿದೆ ನಾನು ನಿಮ್ಮನ್ನ ನೋಡಿದೆ ಅಂದ್ಬಿಟ್ಟು ಅಂತೆ, ಏ ಅವ್ರು ನಿಂತ್ಕೊಂಡು ಮಾತಾಡಿದ್ದಿದ್ರೆ ಆ ಟೈಮಲ್ಲಿ ಪಾಸ್ ಆಗಿರೋದಲ್ವಾ ಅಂತೇಳಿ. ನಾನು ಒಂದು ವರ್ಷ ಹತ್ತಿರ ಒಂದು ವರ್ಷ ಮೇ ಬಿ ನನ್ನ ಮನೆ ಬಿಟ್ಬಿಟ್ಟು ನಮ್ಮ ಮತ್ತೆ ಮನೇಲಿದ್ದೆ ನಾನು, ಅಂದರೆ ನನ್ನ ಪ್ರಾಕ್ಟೀಸ್ಗೆ ಅಲ್ಲಿ ಹತ್ರ ಆಗ್ತಿತ್ತು, ಗುರು ಶಿಷ್ಯರು ಸಿನಿಮಾಗೆ ಖೋಖೋ ಪ್ರಾಕ್ಟೀಸ್ ಇತ್ತಲ್ವ, ಅಲ್ಲಿ ನನಗೆ ವಿಜಯನಗರ ಹತ್ರ ಆಗ್ತಿತ್ತು ಅಂದ್ಬಿಟ್ಟು ಕಾಟನ್ಪೇಟೆಯಲ್ಲೇ ಇದ್ದೆ ನಾನು. ಅಲ್ಲೇ ನಮ್ಮ ಮತ್ತೆ ಮನೇಲಿ ಇದ್ದೆ. ಅವತ್ತು ನಾವು ನೈಟ್ ಮನೆಗೆ ಬರಬೇಕಾಯ್ತು, ನಾನು ನೈಟ್ ಮನೆಗೆ ಬಂದು ಏನೋ ಕೊಟ್ಟುಬಿಟ್ಟು ತಿರ್ಗಿ ವಾಪಸ್ ಹೊರಡಬೇಕಾಯ್ತು 10 ಗಂಟೆಗೆ. ಹೊರಡೋ ಟೈಮು ಹಿಂಗೆ ಭಾಳ ಫೇರ್ ಕಡೆ ಬರ್ತೀನಿ, ಹಿಂಗೆ ಪಾಸ್ ಆಗ್ತೀನಿ ಅಲ್ಲಿ ಒಂದು, ಅದು ಒಂದು ಏನೇನಂತಾರೆ ಅದೇನೋ ಅಂತ ಹೇಳ್ತಾರಲ್ಲ ಅವರು, ಆ ಕೆಲಸನೇ ಹಂಗೆ ಅಂತೆ.
ಕಿತ್ಕೊಳ್ಳೋದು, ಬೇರೆಯವ್ರ ಹತ್ರ ಏನೋ ಮೊಬೈಲು ದುಡ್ಡುಗಳು ಹಿಂಗೆ ಮಾಡೋದು, ವಾಪಸ್ ಕಳಿಸೋದು, ಇಂಥವೇ. ಹಿಂಗೆ ಸುಮ್ಮನೆ ಹಿಂಗೆ ಪಾಸ್ ಆಗ್ತೀನಿ ಅಂದರೆ ಯೂಶ್ವಲಿ ಪಾಸ್ ಆಗೋ ರೂಟ ಅಥವಾ ಅನ್ಎಕ್ಸ್ಪೆಕ್ಟ್ ನೀವು ಆ ರೂಟ್ಗೆ ಹೋಗಿದ್ದ? ಅದು ಹೋಗೋ ರೂಟೇ ಅದು. ಎಲ್ರಿಗೂ ಅದೊಂದು ಪ್ರಶ್ನೆ ಇದೆ, ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ. ನನ್ನ ಸ್ಟೇಷನ್ಗೆ ಹೋದಾಗಲೂ ಇದೇ ಮಾತು ಬಂತು, ಒಂದಷ್ಟು ಒಂದಷ್ಟು ಜನಗಳಿಂದ ಇದೇ ಮಾತು, ಏನಕ್ಕೆ ಆ ರೋಡ್ಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ರು. ನಾನು ಹೇಳೋದು ಒಂದೇ, ಇಲ್ಲಿಗಲ್ ರೋಡಾ ಬೋರ್ಡ್ ಹಾಕ್ರಿ, ಪೊಲೀಸ್ ಅವ್ರು ಹೇಳಿದ ನಾನು ಅದನ್ನೇ, ಬೋರ್ಡ್ ಹಾಕ್ರಿ ಇಲ್ಲಿಗಲ್ ರೋಡು ಅಂತ ಹೇಳಿದ್ರೆ ಬೋರ್ಡ್ ಹಾಕಿ, ಅದು ನನ್ನ ತಪ್ಪು, ಇಲ್ಲಿಗಲ್ ರೋಡ ನಾನು ಹೋಗಿದ್ದೀನಿ, ನನ್ನ ಮೇಲೆ ಫೈನ್ ಹಾಕ್ರಿ, ನನ್ನ ಮೇಲೆ ಕೇಸ್ ಹಾಕ್ರಿ, ಒಪ್ಕೊತೀನಿ. ಹೈವೇ ರೋಡ್ ಅದು, ನೀವು ಹೈವೇ ರೋಡಲ್ಲಿ ಏನು ನೋಡ್ಕೊಂಡಿಲ್ದಿರೋ ಟೈಮಲ್ಲಿ ಇನ್ನೇನು ಮಾಡ್ತೀರ ನೀವು ಕೆಲಸನ ಪೊಲೀಸವರು? ಇವಾಗ ನಮಗಾದ್ವಿ, ನಾವು ಆಚೆ ಬಂದ್ವಿ, ನಾವು ಹೇಳ್ಕೊಂಡ್ವಿ, ಯಾರೋ ಇನ್ನೊಬ್ರಿಗೆ ಏನೋ ಆಯಿತು, ಕತ್ ಕುಯ್ಬಿಟ್ಟು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಅವನ ಯಾರು ನೋಡ್ತಾರೆ? ನೊಣಗಳು ಬಂದು ನೋಡ್ಬೇಕಷ್ಟೇ ಅವನ್ನ, ನಾಯಿಗಳು ಬಂದು ಎತ್ಕೊಂಡು ಹೋಗಿ ತಿನ್ಬೇಕಷ್ಟೇ ಅವನ್ನ. ಅವತ್ತೇನೋ ನಮ್ಗೆ ಮಿಸ್ ಆಗಿ ಏನೋ ಆಯಿತು, ನನಗೆ ನನ್ನ ಬ್ಯಾಗಲ್ಲಿ 5,000 ಇತ್ತು, 2 ಫೋನ್ ಇತ್ತು, ಇನ್ನೇನು ಅದ್ಬಿಟ್ರೆ ಇನ್ನೇನು ಜಿಮ್ ಐಟಮ್ಸ್ ಏನೋ ಇತ್ತು ಬ್ಯಾಗಲ್ಲಿ ಅಷ್ಟೇ, ಅದ್ಬಿಟ್ರೆ ಬೇರೆ ಎಂಥದ್ದು ಇರಲಿಲ್ಲ. ಹಿಂಗೆ ಸುಮ್ಮನೆ ಹಿಂಗೆ ಪಾಸ್ ಆದರೆ ಅಡ್ಡ ಬಂದ್ರೆ, ಹಿಂಗೆ ಸಡನ್ನಾಗಿ ಅಡ್ಡ ಬಂದರು. ನಾನು ಸ್ಲೋ ಮಾಡಲೇಬೇಕು, ಗುತ್ಕೊಂಡು ಹೋಗೋಕ್ಕೂ ಅಂತೂ ಆಗಲ್ಲ. ಬೈಕ್ ಕಾರ್ ಅಂದರೆ ಗುತ್ಕೊಂಡು ಹೋಗ್ಬಿಟ್ಟು ನಾನು ಪಾಸ್ ಆಗ್ಬಿಡ್ಬೋದು, ಏನೋ ಆಯಿತು ಅಟ್ಯಾಕು ಅಂದರೆ. 2-wheeler ಇದು ಗುದ್ದಿದ್ರು ನಾನು ಅಲ್ಲೇ ಬೀಳ್ತೀನಿ. ಮೆಲ್ಲಗೆ ಸ್ಟಾಪ್ ಮಾಡಿದೆ, ಫುಲ್ ಸ್ಟಾಪು ಮಾಡಿಲ್ಲ, ರೇಸಿಂಗ್ ಎಲ್ಲ ಇದ್ದೆ. ಬ್ಯಾಗ್ ಹಿಂಗೆ ಇಟ್ಕೊಂಡು ಹಿಂಗೆ ಹೇಳಿದ್ರು ಅಷ್ಟೇ, ನಂದು ಹಿಂಗೆ ಬ್ಯಾಗ್ ಹಿಂಗೆ ಇತ್ತು, ಹಿಂಗೆ ಇಟ್ಕೊಂಡು ಹೇಳಿದ್ರು. ನಾನು ಎಕ್ಸಲೇಟರ್ ಕೊಟ್ಟೆ, ಹೋಗಿ ಕರೆಕ್ಟಾಗಿ ಫ್ಲೇವರು ಗುದ್ದಿದ್ದು ಗಾಡಿ, ಉಲ್ಟಂ ಪಲ್ಟ ಉಲ್ಟಂ ಪಲ್ಟಾಗಿ ನಾನು ಈ ಕಡೆ ಬಿದ್ದೆ, ಗಾಡಿ ಈ ಕಡೆ ಬಿತ್ತು, ಫ್ಲೇರ್ ಈ ಕಡೆಗೆ ಸ್ವಲ್ಪ ಮಿಸ್ ಆಗಿ ಚೂರು ಹಿಂಗೆ ಬಿದ್ದಿದ್ರೆ ಫ್ಲೇವರ್ ಕಡೆ ನಾನು ಹೋಗ್ತಾಯಿದ್ದೆ, ಅದು ಗಾಡಿನೂ ಹೋಗ್ಬಿಡ್ತಿತ್ತು ಫ್ಲೇವರ್ ಕಡೆ. ಹೆಲ್ಮೆಟ್ ಬೇರೆ ಹಾಕಿದ್ದೆ, ಕರೆಕ್ಟಾಗಿ ಹೋಗಿ ಇದು ಕೊಡ್ದಿದ್ದು ನನ್ನ ತಲೆ, ಏನು ಪಿಲ್ಲರ್ ಸೈಡಲ್ಲಿ ಇರುತ್ತಲ್ಲ ಪಿಲ್ಲರದು ಫ್ಲೇವರ್ದು, ಅಲ್ಲಿ ಹೊಡೆದಿದ್ದು. ನನಗೆ ಏನು ಆಗಿಲ್ಲ ಅಂತ ಅನ್ಕೊಂಡು ಆ ಟೈಮಲ್ಲಿ ಜೋಶ್ ರಪ್ಪ ಅಂತ ಹಿಂಗೆ ಇದೊಳ್ದೆ, ಏನೂ ಆಗಿಲ್ಲ ಬಿಡ್ಗೂರು ಅಂದ್ಬಿಟ್ಟು ಗಾಡಿ ಅಲ್ಲೇ ಬಿಟ್ಟೆ ನಾನು. ಆ ಟೈಮಲ್ಲಿ ಗಾಡಿ ಎತ್ಕೊಳಕ್ಕೂ ಆಗಲ್ಲ, ಒಂದಷ್ಟು ಜನ ಹೇಳಿದ್ರು ಗಾಡಿ ಎತ್ಕೊಂಡು ಬರಬೇಕಾಯ್ತಲ್ಲ, ನೀನು ಏನಕ್ಕೆ ಹಂಗೆ ಓಡ್ ಬಂದ್ಬಿಟ್ಟೆ ಹಂಗೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಹಿಂಗೆ ಯಾರು ಹೆಂಗಾಗತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅವ್ನೊಂದು ಅಷ್ಟು ಗಾಡಿ ಪಾಸ್ ಆಯಿತು, ರಪ್ಪ ಅಂತ ಅವ್ರ ಗಾಡಿಯಲ್ಲಿ ಕೂತ್ಕೊಂಡು ಸೀದಾ ಸ್ಟೇಷನ್ಗೆ ಹೋಗಿದ್ದು, ಚಪ್ಪಲಿನೂ ಇಲ್ಲ ಕಾಲಲ್ಲಿ. ಹಾಗೆ ಹೋಗಿದ್ದು ಸೀದಾ ಸ್ಟೇಷನಲ್ಲಿ ಹಂಗೆ ರೈಟಿಂಗಲ್ಲಿ ಇದು ಕುಂಚ್ಕೊಂಡ್ರು. ಅವರೇನು ರೈಟಿಂಗಲ್ಲಿ ಏನು ಕಂಪ್ಲೇಂಟ್ ಗಿಂಪ್ಲೇಂಟ್ ಏನು ತೊಗೊಂಡಿಲ್ಲ. ಸರಿ ನಮ್ಮವ್ರು ಬರ್ತಾರೆ ಸರ್ ನಿಮ್ಮ ಜೊತೆ, ಹೋಗಿ ಅಂದ್ಬಿಟ್ಟು ಗಾಡಿ ಅಲ್ಲಿರಲಿಲ್ಲ. ಅವರು ನನಗಿನ್ನ ಮುಂಚೆ ಅಮೃತಲಿ ಪೊಲೀಸ್ ಅವ್ರೇನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗಾಡಿಯಲ್ಲಿ ಬಿಟ್ಬಿಟ್ಟು ಓಡೋದ ಅಂತ ಅಂದ್ಬಿಟ್ಟು, ಯಾರೋ ಹಲ್ಲೆ ಮಾಡಿರೋ ಹಲ್ಲೆ ಮಾಡಿರೋರು ಹಂಗೆ ಹಿಂಗೆ ಅಂದ್ಬಿಟ್ಟು ಅಮೃತಲಿ ಪೊಲೀಸ್ ನಮಗೆ ಗೊತ್ತಿರೋರು ಅಂದ್ಬಿಟ್ಟು ಗಾಡಿ ಹಿಂಗೆ ಪಾಸ್ ಆಗ್ತಾ ಹೋದ್ರು. ಅಲ್ಲಿ ಯಾರೋ ಇಬ್ಬರು ಹೊಸಬ್ರು ಪೊಲೀಸರು, ಪಾಪ ಅವ್ರು ನಮ್ಮ ಬಗ್ಗೆ ಇನ್ನೂ ಗೊತ್ತಿಲ್ಲ. ನೀವು ಯಾಕ್ರಿ ಅಲ್ಲಿ ಹೋದ್ರಿ, ನೀವೇನ್ರಿ ಮಾಡೋಕ್ಕೆ ಹೋದ್ರಿ ಅಲ್ಲಿ? ನಮ್ಮ ಅಕ್ಕ ತಂಗಿನವರು ಜೊತೆಗೆ ಹೋಗಿ ನಿಂತ್ಕೊಳಕ್ಕೆ, ಅಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ, ಮಾತಾಡೋಕ್ಕೆ, ಇಲ್ಲ ತಿನ್ನೋಕ್ಕೆ ಊಟನ? ರೋಡೋ ಹೋಗೋ ಪಾಸಿಂಗ್ ರೋಡದ್ದು ತಪ್ಪು ಅಂತ ಹೇಳಿದ್ರೆ ನಾನು ತಪ್ಪು ಅಂತ ಒಪ್ಕೊತೀನಿ. ಪಾಸಿಂಗ್ ರೋಡಲ್ಲಿ ಏನಕ್ಕೆ ಹೋದೆ ಅಂತ ಹೇಳಿದ್ರೆ ನಾನು ಏನು ಉತ್ತರ ಕೊಡಲಿ? ಪಾಸಿಂಗ್ ರೋಡ್ ಹೋಗೋ ರೋಡು ಅಂದವೇ ನನ್ನ ಮನೆಗೆ ಹೋಗೋ ರೋಡ್ ಅದು. ಆ ರೋಡಲ್ಲಿ ಹೋಗಿರಿ, ನೀನು ಯಾವ ರೋಡಲ್ಲಿ ಹೋಗಲಿ ಬೇರೆ ರೋಡಲ್ಲಿ? ಅದನ್ನೇ ಹೇಳಿದೆ ಸರ್, ಹಿಂಗಿದೆ ಹಿಂಗಿದೆ, ಹಿಂಗೆ ಹೋಗಿದ್ದೀನಿ, ಹೋಗೋ ರೋಡು ಹೋಗಿದ್ದೀನಿ ಸರ್, ಅಷ್ಟೇ, ಇನ್ನೇನೂ ಆಗಿಲ್ಲ. ಅಲ್ಲಿ ಅಲ್ಲಿ ಇನ್ನೊಂದು ಯಾರೋ ಒಂದು ಹ್ಯಾಂಗಿದ್ರು, ರಕ್ಷಕ್ ತಾನೇ ನೀವು ಅಂದರು. ನಂಗೆ ನಗು ಬರ್ತಾಯಿದೆ, ಇವು ಯಾರಪ್ಪ ಅಲ್ಲಿ, ಇವರೇ ದಾಳಿ ಮಾಡಿ, ಇವರೇ ಇಲ್ಲಿ ರಕ್ಷಕ ಅಂತಾರಲ್ಲ ಅಂದ್ಬಿಟ್ಟು. ಅದು ಬೇರೆ ಗ್ಯಾಂಗು, ಇದು ಬೇರೆ ಗ್ಯಾಂಗ್, ಇಲ್ಲಿರೋ ಬೇರೆ ಗ್ಯಾಂಗ್, ಆ ಕಡೆ ಇರೋ ಬೇರೆ ಗ್ಯಾಂಗು. ಅದು ಒಂಥರ ಸೆಕ್ಟರ್ ಇದ್ದಂಗೆ, ಎ ಸೆಕ್ಟರು ಬಿ ಸೆಕ್ಟರು ಹಂಗೆ, ಒಂದಷ್ಟು ಸೆಕ್ಟರ್ಗಳೆಲ್ಲ ಜನ ನಿಂತಿರ್ತಾರೆ ಅಂತಾರಲ್ಲ, ಹಂಗೆ ಅಲ್ಲಿ ಅಲ್ಲಿ ಇಟ್ಕೊಂಡು ರಕ್ಷಕ್ ತಾನೆ ನೀವು, ನಿಮ್ಮವರೇ ಅಲ್ಲಿ ದಾಳಿ ಮಾಡಿದ್ದು ನನ್ನ ಮೇಲೆ ಹಂಗೆ ಹಿಂಗೆ ಸರ್, ಅಲ್ಲಿ ತುಂಬ ಕೆಟ್ಟವ್ರು ಸರ್, ಹಂಗೆ ಸರ್ ಹಿಂಗೆ ಸರ್, ಅವರೇ ಒಂದಷ್ಟು ಹೇಳಿದ್ರು ಸರಿ ಅಂದ್ಬಿಟ್ಟು ಗಾಡಿ ಇಸ್ಕೊಂಡು ಜೈ ಅಂತ ಬಂದಿದ್ದು. ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಈ ಬೋನು ಇಲ್ಲಿಗೆ ಬಂದ್ಬಿಟ್ಟಿದೆ, ಗೊತ್ತಿಲ್ಲ ಬಿದ್ದಿರೋ ಏಟಿಗೆ, ಬಿದ್ದಿರೋ ಏಟಿಗೆ. ಆ ಟೈಮಲ್ಲಿ ನಮಗೆ ಗೊತ್ತಾಗಿಲ್ಲ ಯಾರು ಕೊಟ್ಟರು ಇಂಟಿಮೇಷನ್, ಗೊತ್ತಿಲ್ಲ ನನಗೆ. ಈ ಮೀಡಿಯಾ ಅವ್ರಿಗೆ ಬ್ರೇಕಿಂಗ್ ನ್ಯೂಸ್ ಹೋಗುತ್ತೆ, ರಕ್ಷಕ್ ಬುಲೆಟ್ ಅವರು ಅವರ ಬುಲೆಟ್ ಪ್ರಕಾಶ್ ಪುತ್ರ ಮೇಲೆ ದಾಳಿ, ಮಂಗಳು ಮುಖ್ಯ ಹಂಗೆ ಹಿಂಗೆ, ಅಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಕಾಲ್ಗಳು. ಇದ್ಯಾವುದಪ್ಪ ನನ್ನ ಅವಸ್ಥೆ, ನಾನು ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ಹಾಸ್ಪಿಟ್ಲ್ ಹತ್ರ ತಿರುಗ ಬಂದ್ರು, ಒಂದು ಅಷ್ಟೆಲ್ಲ ಹೇಳಿ ಈ ಥರ ಆಯಿತು ಅಂತ. ಈ ಬೋನ್ ನೋಡಿದ್ರೆ ಹಿಂಗೆ ಬಂದಿದೆ, ಈ ಕಡೆ ಬಂದುಬಿಡಿದೆ. ಆ ಟೈಮಲ್ಲಿ ಬೇರೆ ನೆಕ್ಸ್ಟ್ ವಾರ ಶೂಟಿಂಗು, ಗುರು ಶಿಷ್ಯರು ನೆಕ್ಸ್ಟ್ ವಾರ ಶೂಟಿಂಗು. ಏನಪ್ಪ ಮಾಡೋದು ಅಂದ್ಕೊಂಡು ತಲೆ ಅವಸ್ಥೆ, ಈ ಕಡೆ ಈ ಅವಸ್ಥೆ, ಈ ಕಡೆ ಜನದ ಅವಸ್ಥೆ, ಈ ಫೋನ್ಗಳು, ಏನಾಗೋಯ್ತು ಏನಾಗೋಯ್ತು ಅಂತ. ಆಮೇಲೆ ಎಲ್ಲರೂ ನಾನು ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ, ಆಗಿದ್ದಿಷ್ಟೇ, ನಡೆದಿದ್ದಿಷ್ಟು, ಹಿಂಗಾಯಿತು ಅಷ್ಟೇ. ಸರ್, ಇಶ್ವತಂಕ ಅವ್ರ ತಂದೆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡ್ರು, ಇಂಡಸ್ಟ್ರಿ ಹೇಗೆ ನೋಡ್ಕೊಳ್ತಿದ್ದೆ ಅವ್ರನ್ನ ಅಂತ ಶೇರ್ ಮಾಡಿಕೊಂಡ್ರು, ಅವ್ರ ಲೈಫ್ ಕೆರಿಯರ್ ಹೇಗಿದೆ ಅನ್ನೋದನ್ನು ಶೇರ್ ಮಾಡಿದ್ದಾರೆ, ಸಿನಿಮಾ ಎಷ್ಟು ಚೆನ್ನಾಗಿ ನನ್ನ ಗುರುತಿಸಿದ್ದಾರೆ ಅಂತ ಕೂಡ ಶೇರ್ ಮಾಡಿ. ಅದ್ರ ಇಷ್ಟೆಲ್ಲವೂ ಜೊತೆಗೆ ಸೇಡಿಗಿಟ್ರೆ ಅಂದರೆ ರ್ಯಾಪಿಡ್ ಫೈರ್, ಯೂಶ್ವಲಿ ನಾನು ಕೊಡುವಂಥ ರ್ಯಾಪಿಡ್ ಫೈರ್ ನೋಡಿರ್ತೀರಿ. ಸೊ ರಕ್ಷತ್ನ ಆಲ್ರೆಡಿ ರಕ್ಷತ್ ಸೈಡ್ ಫಾರ್ವರ್ಡ್, ನೋಡೋಣ ಈ ರ್ಯಾಪಿಡ್ ಫೈರ್ನ ಹೇಗೆ ಫೇಸ್ ಮಾಡ್ತಾರೆ ಅಂತ. ಫ್ಯಾಮಿಲಿನ ಫ್ರೆಂಡ್ ಎರಡೂ ಮೇಂಟೈನ್ ಮಾಡ್ತೀನಿ, ಫಸ್ಟ್ ಫ್ಯಾಮಿಲಿ, ಫಸ್ಟ್ ಫ್ಯಾಮಿಲಿ. ಸಿನಿಮಾ ಡ್ಯಾನ್ಸ್ ಡ್ಯಾನ್ಸ್ ಫ್ರೆಂಡ್ಸು ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರೇಮ್ ಸರ್ ಬುಲೆಟ್ ಸರ್ ಅಪ್ಪ ಆಬ್ವಿಯಸ್ಲಿ ಅಲ್ಲ ಅಮ್ಮ ಅಪ್ಪ ಅಪ್ಪ
ಸೊ ಇವೆಲ್ಲವರ ಜೊತೆಗೆ ಮುಂದಿನ ಸಿನಿಮಾಗಳನ್ನು ಮಾಡೋಕ್ಕೆ ಹೊರಟಿದ್ದಾರೆ ರಕ್ಷಕ್ ಅವರು. ಈಗ ಗುರುಶಿಷ್ಯರಲ್ಲಿ ಭಾಷಾ ಅನ್ನೋ ಒಂದು ಹೆಸರನ್ನು ಖ್ಯಾತಿ ಪಡಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಮುಂದೆ ಯಾವ ಸಿನಿಮಾ ಪ್ರಾಜೆಕ್ಟ್ ಕೈಯಲ್ಲಿದೆ, ಏನೇನು ಮಾಡ್ತಾರೆ, ಯಾವುದೆಲ್ಲ ಟ್ಯಾಲೆಂಟ್ ಅವರಲ್ಲಿ ಇದೆ ಅನ್ನೋದನ್ನು ಕೂಡ ಕೇಳ್ಕೊಳ್ಳೋಣ. ರಕ್ಷಕ್ ಹೇಳಿ, ಈಗ ನೆಕ್ಸ್ಟ್ ಏನು ಮಾಡೋಕ್ಕೆ ಹೊರಟಿದ್ದೀರಿ ಸಿನಿಮಾನ? ಹೀರೋ ಮಾಡ್ತಿದ್ದೀರಾ ಅಲ್ಲ ಅಪ್ಪನ ಥರ ಕಾಮಿಡಿಯನ್ಗೆ ಬರ್ತೀರಾ, ಯಾವ್ದು ಮಾಡ್ತೀರಿ? ಯಾವ್ದಾಗ್ತಾನೋ ಇಲ್ಲ ಬಿಟ್ಟರೆ ಗೊತ್ತಿಲ್ಲ, ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಶ್ರಮ ಬೇಕೋ, ಅದಕ್ಕೆ ಎಷ್ಟು ಕಷ್ಟ ಬೀಳಬೇಕೋ ಅದು 100% ನಾವು ಬೀಳ್ತೀವಿ. ನಾನು ಅಂತ ಅಂದ್ಕೊಂಡಿರಲಿಲ್ಲ. ಗುರು ಶಿಷ್ಯರು ಆಫರ್ ಬಂದ ಆಮೇಲೆ ಮೇ ಬಿ ನಾನು 2 ಇಯರ್ಸ್ ನನಗೆ ಯಾವುದು ಕತೆ ಬರಲ್ಲ, ತುಂಬ ಚಿಕ್ಕ ವಯಸ್ಸು, ಯಾವ ಕತೆ ಬರುತ್ತೆ ಗುರು ನಮಗೆ ಅಂತ. ಗುರು ಶಿಷ್ಯರು ಮಾಡ್ತಿದ್ದಂಗೆ ನನಗೊಂದು ಅಷ್ಟು ಕತೆಗಳು ಕೇಳ್ಕೊಂಬಂದೆ ಅಂದರೆ ಎಲ್ಲ ಲೀಡ್ಗೆ ಕೇಳಿದ್ರು. ಎಲ್ಲ ಕತೆಗಳನ್ನು ಡಿಸೈಡ್ ಮಾಡೋದು ರಕ್ಷಕ್ಕೆನ? ಅವ ಅಮ್ಮ ಜಾಯ್ನ್ ಆಗ್ತಾರೆ ಏನಾದರೂ? ಇಲ್ಲ ಇಲ್ಲ, ನಾನು ಅಂದರೆ ನನಗೆ ಗೊತ್ತಿರುತ್ತೆ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ ಹೇಳಿದ್ರೆ ಸಿನಿಮಾ ಹೆಂಗಿರಬೇಕು ಅನ್ನೋದು. ಯಾಕೆಂತ ಹೇಳಿದ್ರೆ ಅಪ್ಪನ ಜೊತೆ ಕೂತ್ಕೊಂಡು ಒಂದಷ್ಟು ಕತೆಗಳು ಕೇಳ್ಕೊಂಡು ಬಂದಿರೋದ್ರಿಂದ ಒಂದು ಜಡ್ಜ್ಮೆಂಟ್ ಅನ್ನೋದಿರುತ್ತೆ ನನಗೆ. ಅದಾದಮೇಲೆ ನನಗೆ ಇಂಡಸ್ಟ್ರಿ ನನಗೆ ಯಾರು ಹತ್ರ ಇದ್ದಾರೋ ಇಲ್ಲ ಡೈರೆಕ್ಟರ್ಗಳಾಗಿರ್ಬೋದು ಒಂದಷ್ಟು ತೊಗೊಂತೀವಿ ನಾವು ಇನ್ಪುಟ್ಸ್ ಏನೇನು ಬೇಕು ಅಂದ್ಬಿಟ್ಟು. ಇವತ್ತು ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಏ ಹೌದಾ ಹಂಗೇನಾ ಹಿಂಗೇನಾ ಅಂತ ಹೇಳ್ತಿದ್ದವರು ಇವತ್ತು ಎದ್ಬಿಟ್ಟು ಸೆಲ್ಯೂಟ್ ಹೊಡಿತಾರೆ ನಮ್ಮ ಕನ್ನಡ ಸಿನಿಮಾನವ್ರಿಗೆ. ಏ ದಯವಿಟ್ಟು ಬನ್ನಿ ಅಂತ ಅವರೇ ನಮ್ಮನ್ನ ಏರ್ಪೋರ್ಟಿಂದ ಕರ್ಕೊಂಬಂದ್ಬಿಟ್ಟು ಏರ್ಪೋರ್ಟಿಂದ ಆಚೆ ಕರ್ಕೊಂಬಂದು ಹಿಂಗೆ ನಿಲ್ಸ್ಕೊಂತಾರೆ ನಮ್ಮನ್ನ ಇವತ್ತು ಅಂತ ಹೇಳಿದ್ರೆ ಕಾಂಪಿಟೇಷನ್ ಅನ್ನೋದು ಹಂಗಿದೆ. ನಾವು ಏನೇ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿ ಸುಮ್ಮನೆ ದೇವ್ಲಿಗೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು, ಒಂದು ಒಳ್ಳೆ ರೀಸನ್ ಇಟ್ಕೊಂಡು ಮಾಡಬೇಕು, ಜನಕ್ಕೆ ನಾವೇನೋ ಕೊಡ್ತಾ ಇದ್ದೀವಿ, ಜನಕ್ಕೆ ನಾವು ಮುಟ್ಟಬೇಕು ಅನ್ನೋದು ನಮ್ಮ ತಲೆಯಲ್ಲಿರಬೇಕು ಫಸ್ಟು. ಆ ಥರ ಒಂದಿಟ್ಟಲ್ಲಿ ಅದೇ 100% ನಾನು ಎಷ್ಟಾಗುತ್ತೋ ನಾನು 100% ನಾನು ಕೊಟ್ಟೆ ಕೊಡ್ತೀನಿ. ಒಂದು ಒಳ್ಳೆ ಕಾನ್ಸೆಪ್ಟಿಂದ ಆಚೆ ಬರಬೇಕು. ಇವತ್ತು ಜನ ಓ ಇವ್ರು ಈ ಸ್ಟಾರು ಇವ್ರು ಈ ಸ್ಟಾರ್ ಅಂತ ಜನ ಯಾವುದೇ ಇವತ್ತು ಒಪ್ಕೊಂತಾರೆ. ನೀವು ಹೇಳ್ತಿರೋದು ಕಂಟೆಂಟ್ ಓರಿಯೆಂಟೆಡ್ ಅಷ್ಟೇ. ಇವತ್ತು ಒಂದು ವ್ಯಕ್ತಿ ನೋಡ್ಕೊಂಡು ಯಾರು ಇವತ್ತು ಸಿನಿಮಾ ಒಪ್ಕೊಂತಲ್ಲ, ಜನ ಒಳ್ಳೆ ಏನೋ ಇದೆ, ಒಂದು ಒಳ್ಳೆ ಕತೆ ಇದೆ, ಒಂದು ಒಳ್ಳೆ ಟಾಪಿಕ್ ಇದೆ ಅಂತ ಹೇಳಿದ್ರೆ ಜನ ಆಟೋಮೆಟಿಕ್ ನೀವು ಪ್ರಮೋಷನ್ ಮಾಡೋದೇ ಬೇಡ, ಬೂಸ್ಟಪ್ ಮಾಡೋದೇ ಬೇಡ, ಜನ ಒಳಗೆ ಅವರೇ ಬೂಸ್ಟಪ್ ಮಾಡಿ ಅವರೇ ಒಂದು ಮಾತಿಂದನೇ ಅಬ್ಬಿಸ್ಬಿಡ್ತಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ. ಕಾನ್ಸೆಪ್ಟ್ ಓರಿಯೆಂಟೆಡು, ಹೀರೋಯಿಸಮ್ ಅನ್ನೋದು ಬಿಟ್ಟು ಆಚೆ ಬಂದುಬಿಟ್ಟು ಬಿಲ್ಡಪ್ಪು ಅದು ಇದು ಅನ್ನೋದು ಬಿಟ್ಬಿಟ್ಟು ಜನಕ್ಕೆ ನಾವು ಮುಟ್ಟಬೇಕು, ಜನಕ್ಕೆ ನಾವು ಮುಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲ. ಇವಾಗ ಇನ್ನೊಂದು ಎಂತ ಹೇಳಿದ್ರೆ ಇವಾಗ ಪ್ರತಿಯೊಂದು ಜೀವನದಲ್ಲೂ ಪ್ರತಿಯೊಬ್ಬರು ಮನುಷ್ಯರಲ್ಲೂ ಎಲ್ಲ ಥರ ಜೀವನದಲ್ಲಿ ನಡೆದೇ ನಡೆದೇ ಇರುತ್ತೆ. ಆ ಥರ ಒಂದು ಕಾನ್ಸೆಪ್ಟ್ ತೊಗೊಂಬಂದ್ರೆ ಓ ಈ ಥರ ಇದ್ಸ್ಕೊಳ್ಳೋ ನಾವು ಇದ್ವಿ ಅಲ್ಲಿ. ನಾವು ಯಾವ ಕತೆನ ಸೆಲೆಕ್ಟ್ ಮಾಡ್ಕೊಂಡಿರೋದು ಈಗ ರಕ್ಷಕ್ ಅಂದರೆ ಒಂದು ಹೊಸ ಕತೆ, ಒಂದು ಹೊಸ ಜಾನರ್. ಯಾವ ಥರ ನೋಡ್ಬೋದು ರಕ್ಷಕ್ನ? ಆ ಜಾನರ್ ಇವತ್ತವರೆಗೂ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ. ಅದಂತೂ ಏನಾಗಿ ಕಾಣಿಸ್ಕೋಬೋದು ರಕ್ಷಕ್? ಒಂದು ಅಮಾಯಕ ಹುಡುಗ ಅಷ್ಟೇ, ಅದನ್ನು ಹೇಳ್ತೀನಿ ಅಂದರೆ ಅದನ್ನು ಹೇಳ್ತಾರೆ. ನಾನು ಇವಾಗ ನಾನು ಈಗ ಮೊನ್ನೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋವಾಗಲೂ ಅಷ್ಟೇ, ಸರ್ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಎಂಥದ್ದು ಇಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಕಾನ್ಸೆಪ್ಟಿಂದ ಬರಬೇಕು, ನಮ್ಮ ಒಂದು ಆ್ಯಕ್ಟಿಂಗು ಜನಕ್ಕೆ ಮುಟ್ಟಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಿದಂಗೆ ಗುರು ಬುಲೆಟ್ ಮಗ ಅನ್ನೋದು ಹೇಳಬೇಕು. ಏಯ್ ಏನು ಗುರು ಏನು ಒಬ್ಬ ಕಾಮಿಡಿಯನ್ ಮಗ ಒಂದು ಹೆಸರೇ ಹಾಳು ಮಾಡ್ಬಿಡಲ್ಲ ಅವ್ರ ಅಪ್ಪನ ಹೆಸರು ಅನ್ನೋದು ಬರಬಾರ್ದು ಬರಬಾರ್ದು ಅನ್ನೋದು. ಈಗ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ, ಫಸ್ಟ್ ರೆಮ್ಯುನರೇಷನ್ ಲೀಡಿಂಗ್ ರೋಲ್ಗೆ ರಕ್ಷಕ್ ಎಷ್ಟು ತಗೊಳ್ತಾರಂತೆ? ಅಯ್ಯೋ ರೆಮ್ಯುನರೇಷನ್ ಸರ್, ಅದು ಎಂಥದ್ದು ಕ್ಯೂರಿಯಾಸಿಟಿ ಪ್ರಶ್ನೆ ಇದು. ಒಂದು 50,000 ಕೊಟ್ಟರು ತೊಗೊತೀನಿ, 1,00,000 ಕೊಟ್ಟರು ತೊಗೊತೀನಿ. ಅದನ್ನು ಹೇಳ್ತಲ್ಲ ನಾ ಡೆವಲಪ್ಮೆಂಟ್ ಅನ್ನೋದಾದರೆ ಲೈಫಲ್ಲಿ ತಾನಾಗ ತಾನೇ ಹುಡ್ಕೊಂಬರುತ್ತೆ, ತಾನಾಗ ತಾನೇ ಮನೆ ಡೋರ್ ಬಾಗಿಲು ತಟ್ಟುತ್ತಂತೆ. ಹಿಂಗೆ ಲಕ್ಷ್ಮಿ ಬಾ ನೀನು ರೆಡಿ ಆಗಿದ್ಯಾ ಅಂತ ಹೇಳೋಕ್ಕೆ, ಅಲ್ಲಿವರೆಗೂ ನಾವು ನಮ್ಮ ಕೆಲಸ ಏನು ಮಾಡಬೇಕು ನಾವು ಮಾಡೋಣ ಅಷ್ಟೇ. ದುಡ್ಡಿಂದ ನಾವು ಕೇಳ್ಕೊಂಡು ಹೋಗೋದು ಬೇಡ, ದುಡ್ಡೇ ನಮ್ಮನ್ನ ಕೇಳ್ಕೊಂಬ 100% ಬಂದೇ ಬರುತ್ತೆ. ಸರಿ, ಹೀರೋ ಆಗಬೇಕು ಅಂದರೆ ಒಂದಷ್ಟು ಕ್ವಾಲಿಟೀಸ್ ಇದಾವೆ. ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಾಗೆ ಡ್ಯಾನ್ಸ್ ಚೆನ್ನಾಗಿ ಗೊತ್ತಿರಬೇಕು, ಮಾರ್ಷಲ್ ಆರ್ಟ್ಸ್ ಅಥವಾ ಫೈಟ್ ಸ್ವಲ್ಪ ಚೆನ್ನಾಗಿರಬೇಕು. ಆ್ಯಕ್ಟಿಂಗ್ ವಿಷಯದಲ್ಲಿ ಬಂದಾಗ ಏನೇನು ಕಲ್ತಿದ್ದೀರಿ ನೀವೀಗ ಸದ್ಯದ ಮಟ್ಟಿಗೆ, ಈಗ ಆಫ್ಟರ್ ಗುರು ಶಿಷ್ಯರು ಆದಮೇಲೆ ವಾಟ್ ಈಸ್ ಯುವರ್ ಪ್ರಿಪ್ರೇಷನ್ ಫಾರ್ ಯುವರ್ ಫ್ಯೂಚರ್ ಅಂತ? ಅಂದರೆ ಇವಾಗ ನಾವು ಸುಮ್ಮನೆ ಏನೂ ಇಲ್ದಿರ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋದು ನನ್ನ ತಲೆಯಲ್ಲಿ, ನಂತರ ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಸುಮ್ಮನೆ ಏನೂ ಇಲ್ದಿರ ನಾನು ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗೋದು ಬೇಡ. ಇವಾಗ ನಾನು ಸಣ್ಣ ಇದ್ದೀನಿ, ಯಾರು ಹೇಳಿದ್ರು ದಪ್ಪ ಆಗ್ಬಿಡು ಅಂತ ಹೇಳಿದ ತಕ್ಷಣ ದಪ್ಪ ಆಗಕ್ಕೆ ಹೋಗಲ್ಲ. ಒಂದು ಕತೆಗೆ ಏನು ಬೇಕು ನಿನಗೆ, ನಿಂಗೆ ಫೈಟ್ ಬೇಕು, ಸ್ಟಾರ್ಟ್ ಮಾಡು ಫೈಟ್. ಈ ಸಿನಿಮಾಗೆ ಏನು ಬೇಕಾಗಿತ್ತು ಅಷ್ಟೇ, ನಿನಗೆ ಬಾಡಿ ಬೇಕು, ಸ್ಟಾರ್ಟ್ ಮಾಡು ಜಿಮ್. ನಿನ್ನ ಕೆಲಸನೇ ಅದು, ಇದು ಬಿಟ್ಬಿಟ್ಟು ನಿಂಗೆ ಬೇರೆ ಏನೋ ಬೇರೆ ಪ್ರಪಂಚ ಇದೆ ಅಂದರೆ ಓಕೆ, ನಿನ್ನ ಪ್ರಪಂಚನ ಇದಾಗಿರೋದ್ರಿಂದ ನಿನಗೆ ಬಾಡಿ ನಿಂಗೆ ಸಿಕ್ಸ್ ಆಗಬೇಕು, ಸ್ಟಾರ್ಟ್ ಮಾಡಿ ಜಿಮ್ 1-6 ತಿಂಗಳು ಇವೆಲ್ಲ ಬಿಡು. ಈಗ ಸಿನಿಮಾ ಒಪ್ಕೊಂಡಿದ್ದೀರಲ್ಲ, ಈ ಸಿನಿಮಾಗೆ ಹೆಂಗೆ ಬೇಕಂತೆ ರಕ್ಷಕರು? ಈ ಸಿನಿಮಾ ಇವಾಗ ಹೆಂಗಿದ್ದೀನಿ ಹಂಗೆ ಬೇಕು ಸರ್, ಹಿಂಗೆ ಇವಾಗ ಹೆಂಗಿದ್ದೀನಿ ನಾರ್ಮಲಾಗೆ ಹಂಗೆ. ಸೂಪರ್ ಸೂಪರ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕೆರಿಯರ್. ಥ್ಯಾಂಕ್ ಯು. ಇನ್ನು ಉತ್ತುಂಗ ಕೆರೆ ಬುಲೆಟ್ ಅನ್ನೋ ಹೆಸರನ್ನು ಈಗ ಒಂದಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ನೇಮ್ಗಳಿದ್ದಾವೆ ಅದನ್ನು ಬೆಳೆಸ್ಕೊಂಡು ಹೋಗ್ತಿದ್ದಾರೆ, ಹಾಗೆ ನಿಮ್ಮ ಬುಲೆಟ್ ಅನ್ನೋ ಹೆಸರು ಇನ್ನೂ ಎತ್ತರಿಕೆಯಲ್ಲಿ ಮರಿ ಬುಲೆಟ್ ಆಗಿ ಬೆಳೀರಿ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರ ವೀಕ್ಷಕರೇ, ಯಾವ ರೀತಿ ಬುಲೆಟ್ ಪ್ರಕಾಶ್ ಸರ್ ಅವರ ಜೀವನವನ್ನು ಕಳೆದಿದ್ದರು, ಮಗನ ಜೊತೆ ಯಾವ ರೀತಿ ಇಂಡಸ್ಟ್ರಿಯ ಜೀವನವನ್ನು ಹೇಳ್ಕೊಂಡಿದ್ರು, ಯಾವ ರೀತಿ ನೊಂದ ಮನಸ್ಸಿನಿಂದ ಯಾರು ನೋವು ಕೊಟ್ಟಿದ್ರಿ ದಯವಿಟ್ಟು ಯೋಚನೆ ಮಾಡಿ ಒಂದು ನಿಮಿಷ. ಇದೇ 20 ವರ್ಷದ ಹುಡುಗ ನಿಮ್ಮ ಮನೆಯವನಾಗಿದ್ದರೆ ಏನು ಮಾಡ್ತಿದ್ರಿ? ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಬೆಳೆಸಿ ಪ್ರೋತ್ಸಾಹಿಸಿ. ನಿಮ್ಮ ಕೆಲ ಆಗಲ್ವಾ, ಬೆಳೆಸೋಕ್ಕಾಗಲ್ವಾ, ಬಿಟ್ಬಿಡಿ, ಬೆಳೀತಾನೆ ಹುಡುಗ, ಬೆಳೀತಾನೆ, ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಯಾರಪ್ಪನ ಸ್ವತ್ತು ಅಲ್ಲ.
ಬಂದಿರೋ ಬ್ಲಡ್ಡು ಬ್ಲಡ್ ಪ್ರಕಾಶ್ ಅವ್ರಿಗೂ. ಸೊ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಚಾಮಿಂಗ್ ಚಂದನ್ ಸೈನಿಂಗ್ ಆಫ್. ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.